तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः योऽन्तः प्रविश्यमवाचमिमां प्रसुप्ताम् सञ्जीवयत्यखिलशक्तिधनस्वधाम्ना अन्यांश्च हस्तचरणश्रवणत्वकादीन् प्राणान्नमो भगवते पुरुषाय तुभ्यम् भवती यदनुभावा देड मूकोपि वग्मि जडमतिरपि जंतुरजायते प्राज्ञमौलीहि सकल वचन चेतो देवता भारतीसा मम वचस्नि सत्ताहं सन्निधिं मानसे च श्रीमतो राघवेंद्रस्य नमामि पद पंकजे कामिता शेषकल्याण कलानाकल्पपादपौ अधुना सभयले आसीन राधा ಪರಮ ಪೂಜ್ಯರಾದ ಜ್ಞಾನಿವರೇಣ್ಯರಾದ ವಿದ್ವನ್ಮಣಿಗಳಾದ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮಹಾಸಂಸ್ಥಾನ ಫಲಿಮಾರು ಮಠಾಧೀಶ್ವರರ ಉಭಯ ಚರಣಗಳಿಗೆ ಸಾಷ್ಟಾಂಗ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಈ ಒಂದು ಪರಮ ಪವಿತ್ರವಾದ ಈ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಮತ್ತು ವರ್ಧಂತಿ ಮಹೋತ್ಸವದ ಶುಭ ಸಂದರ್ಭದಲ್ಲಿ ನನ್ನ ಎರಡು ಮಾತುಗಳನ್ನು ಹೇಳುವ ಮೂಲಕವಾಗಿ ವಾಕ್ಶುದ್ಧಿಯನ್ನು ಮಾಡಿಕೊಳ್ಳಲಿಕ್ಕೋಸ್ಕರವಾಗಿ ನಾನಿಲ್ಲಿ ಬಂದಿದ್ದೇನೆ ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳು ಅವರ ಇವತ್ತು ವರ್ಧಂತಿ ಉತ್ಸವ ಹುಟ್ಟುಹಬ್ಬ ನಾವೊಂದು ಆಲೋಚನೆ ಮಾಡೋಣ ರಾಯರು ಹುಟ್ಟಿಲ್ಲದೇ ಇದ್ದರೆ ನಮ್ಮಂಥ ಪಾಮರರ ಗತಿ ಏನಾಗಬೇಕಾಗಿತ್ತು ಯಾರ ಮುಂದೆ ನಮ್ಮ ದುಃಖಗಳನ್ನು ದುಮ್ಮಾನಗಳನ್ನು ನಮ್ಮ ಮನಸ್ಸಿನ ದುಗುಡಗಳನ್ನು ಯಾರ ಮುಂದೆ ನಾವು ಹೇಳಬೇಕಾಗಿತ್ತು ವರ್ಧಂತಿ ರಾಯರು ಅವರಿಗೇನು ಬೇಕಾಗಿಲ್ಲ ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿ ಗುರುಸಾರ್ವಭೌಮರು ಇವತ್ತು ತಾವು ಜನ್ಮವನ್ನು ತಾಳಿ ನಮ್ಮನ್ನು ಅನುಗ್ರಹ ಮಾಡಿದ್ದಾರೆ ಇಂತಹ ಒಂದು ಅನುಗ್ರಹದ ದಿವಸದಲ್ಲಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೋಸ್ಕರವಾಗಿ ಈ ಒಂದು ಪ್ರವಾಹದಲ್ಲಿ ನನಗೂ ಒಂದು ಸಣ್ಣ ಸ್ನಾನದ ಅವಕಾಶವನ್ನು ಕೊಟ್ಟಿದ್ದಾರೆ ನಮ್ಮ ಮಂತ್ರಾಲಯದ ಸನ್ಮಿತ್ರರಾದ ಪರಿಮಳಾಚಾರ್ಯರು ನನಗೆ ಕೊಟ್ಟ ವಿಷಯ ಭೂತಿಕಾಮಹ ಯಾತ್ಮಜ್ಞಂ ಅರ್ಚೆಯೇ ತಂತ ಭೂತಿಕಾಮಹ ನೀವು ಬ್ರೋಷರ್ ನೋಡಿದವರಿಗೆ ಏನೂ ಅರ್ಥ ಆಗಲ್ಲ ಅದನ್ನು ಹಾಗೇ ಬರೆದಿದ್ದಾರೆ ಮೊದಲು ಅದರ ಅರ್ಥವನ್ನು ಹೇಳಿ ನಾನು ಇದನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಭೂತಿ ಎಂದರೆ ಸಂಪತ್ತು ಅಂತ ಭೂತಿ ಅಂತ ಲಕ್ಷ್ಮೀದೇವಿಗೂ ಹೆಸರು ಸಂಪತ್ತು ಕಾಮನಾದವನು ದುಡ್ಡು ಬೇಕು ಅಂದವನು ಅಂತ ಮೊದಲ ಅರ್ಥ ಆತ್ಮಜ್ಞಂ ಆತ್ಮ ಅಂದರೆ ಪರಮಾತ್ಮ ಅವನನ್ನು ಜ್ಞಾ ಅಂದರೆ ತಿಳಿದವರನ್ನು ಅರ್ಚೆಯೇ ಪೂಜೆ ಮಾಡಬೇಕು ಅಂತ ದುಡ್ಡಿಗಾಗಿ ದೇವರನ್ನು ಒಲಿಸಿಕೊಂಡವರನ್ನು ಪೂಜೆ ಮಾಡಬೇಕು ಅಂತ ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ತೋರುವ ಅರ್ಥ ಆದರೆ ಭೂತಿ ಎಂದರೆ ಈ ಲೌಕಿಕ ಸಂಪತ್ತಲ್ಲ ಇದು ಸ್ಥಿರವಾದದ್ದಲ್ಲ ಸ್ಥಿರವಾದ ಸಂಪತ್ತು ಯಾವುದು ಅಂದರೆ ಮೋಕ್ಷ ಮೋಕ್ಷಕ್ಕೋಸ್ಕರವಾಗಿ ನಾವು ಪರಮಾತ್ಮನನ್ನು ತಿಳಿದವರನ್ನು ಪೂಜೆ ಮಾಡಬೇಕು ಅಂತ ಮೋಕ್ಷ ಕೊಡುವುದು ದೇವರನ್ನು ತಿಳಿದವರು ಮೋಕ್ಷ ಕೊಡ್ತಾರೋ ದೇವರು ಮೋಕ್ಷ ಕೊಡ್ತಾನೋ ಅಂತ ಒಂದು ಪ್ರಶ್ನೆ ಮೋಕ್ಷ ಕೊಡುವುದು ದೇವರನ್ನು ತಿಳಿದವರು ಮೋಕ್ಷವನ್ನು ಕೊಡೋದಿಲ್ಲ ಯಾಕೆಂದರೆ ಮೋಕ್ಷವನ್ನು ಕೊಡುವುದು ಪರಮಾತ್ಮನೇ ಆದ್ದರಿಂದ ನಾವು ಇವರನ್ನೆಲ್ಲರನ್ನು ಕೂಡ ನಾನು ಭಗವದ್ಭಕ್ತಿಯವ ಭಗವತ್ ಪ್ರಸಾದೋ ಭವತಿ ತೇನಚ ಅಲಭ್ಯಂ ಕಿಮಿ ನಾಸ್ತಿಯೇ ವೇತಿ ಕಿಮುತ್ತರ ಗ್ರಂಥೇಣ ಅಂತ ಅರಣ್ಯಕಾಚಾರ್ಯರು ಒಂದು ಮಾತನ್ನಾಡ್ತಾರೆ ಭಗವಂತನ ಪ್ರಸಾದದಿಂದಲೇ ನಮಗೆಲ್ಲವೂ ಸಿಗುತ್ತಿರುವಾಗ ಈ ಗುರುಗಳು ದೇವರನ್ನು ತಿಳಿದವರು ಅಪರೋಕ್ಷ ಜ್ಞಾನಿಗಳು ಇವರ ಅರ್ಚನೆಯನ್ನು ಯಾಕೆ ಮಾಡಬೇಕು ಆದ್ದರಿಂದ ದೇವರೊಬ್ಬರನ್ನು ತಿಳಿದರೆ ಸಾಕು ಬೇರೊಬ್ಬರನ್ನು ಬೇಡ ಅಂತ ಇದಕ್ಕೆ ತುಂಬ ಉತ್ತರವನ್ನು ಕೊಡಬೇಕಾಗತ್ತೆ ನಮ್ಮ ಆಯೋಜಕರು ನನಗೆ ಸಮಯದ ನಿರ್ಬಂಧ ಹೇಳಿಲ್ಲ ಈ ವರ್ಷ ದಯವಿಟ್ಟು ಬಂದು ಹೇಳಬೇಡ್ರಿ ಸಮಯದ ನಿರ್ಬಂಧವನ್ನು ನನಗೆ ಹಾಕಿಲ್ಲವಾದ್ದರಿಂದ ನನ್ನ ಇಷ್ಟ ಬಂದಷ್ಟೊತ್ತಿಗೆ ನಾನು ಉಪನ್ಯಾಸ ಮುಗಿಸ್ತೀನಿ ಯಾಕೆಂದರೆ ಮುಂದೆ ಬಹುಶಃ ಯಾವುದು ಕಾರ್ಯಕ್ರಮ ಇದ್ದಂಗೆ ಇಲ್ಲ ಆದ್ದರಿಂದ ನಮಗೆ ಈ ಸಮಯದ ನಿರ್ಬಂಧವಿಲ್ಲ ಇಲ್ಲಿಯವರೆಗೂ ಹೇಳಿಲ್ಲ ಹಾಗಾಗಿ ಇಲ್ಲಿ ಭಗವಂತನಲ್ಲಿ ಭಕ್ತಿ ಮಾಡಿದರೆ ಸಾಕು ಭಗವದ್ಭಕ್ತರಲ್ಲಿ ಯಾಕೆ ಭಕ್ತಿಯನ್ನು ಮಾಡಬೇಕು ಎನ್ನುವುದು ಒಂದು ಪ್ರಶ್ನೆ ಅದಕ್ಕಾಗಿ ಅಲ್ಲಿ ನಮಗೆ ಅನೇಕ ಉತ್ತರಗಳನ್ನು ಹುಡುಕಬೇಕಾಗತ್ತೆ ನಮ್ಮ ಶಾಸ್ತ್ರದಲ್ಲಿ ಒಂದು ಮಾತಿದೆ ಕೆಲವು ಇಪ್ಪತ್ತೊಂದು ಮತಗಳಲ್ಲಿ ಒಂದು ಮಾತು ಹೇಳ್ತಾರೆ ಭಗವಂತ ಒಂದು ದಿವಸ ನಮಗೆ ಅಪರೋಕ್ಷ ಜ್ಞಾನವನ್ನು ಗುರುಗಳ ಮೂಲಕವಾಗಿ ಕೊಡಿಸ್ತಾನೆ ಆ ಅಪರೋಕ್ಷ ಜ್ಞಾನವನ್ನು ಬಂದ ದಿವಸವೇ ಅಪರೋಕ್ಷ ಜ್ಞಾನ ಬಂದ ಕೂಡಲೇ ಮೋಕ್ಷ ಅಂತ ಕೆಲವು ಮತಗಳು ಹೇಳ್ತವೆ ಆದರೆ ಮಧ್ಯಮತದಲ್ಲಿ ಆ ರೀತಿಯ ಪ್ರಕ್ರಿಯೆ ಇಲ್ಲ ಅಪರೋಕ್ಷ ಜ್ಞಾನ ಬಂದ ಮೇಲೂ ಕೂಡ ಅಪರೋಕ್ಷದ ಫಲವನ್ನು ಅನೇಕರಿಗೆ ಜಗತ್ತಿನಲ್ಲಿ ಅನುಗ್ರಹ ಮಾಡಿ ಅವರನ್ನೂ ಭಗವದ್ಭಕ್ತರನ್ನು ಮಾಡಿ ಅವರನ್ನು ಅಪ್ ಮಾಡಿ ಅವರು ಮೋಕ್ಷಕ್ಕೆ ಹೋಗಬೇಕು ಅಂತ ಆದ್ದರಿಂದ ಇವತ್ತು ನಮಗೆ ರಾಯರು ಸಿಕ್ಕಿರುವುದು ಈ ಒಂದು ಬೇಸಿಕ್ ಮೇಲೆ ಅಪರೋಕ್ಷ ಜ್ಞಾನವಾದ ಕೂಡಲೇ ಮೋಕ್ಷ ಆಗಿಬಿಟ್ಟಿದ್ದರೆ ರಾಯರು ನಮ್ಮ ಕೈಗೆ ಸಿಕ್ತಿರಲಿಲ್ಲ ಅಪರೋಕ್ಷ ಜ್ಞಾನವಾದ ಮೇಲೂ ಕೂಡ ಅವರೂ ಕೂಡ ಪ್ರಾರಬ್ಧ ಕರ್ಮವನ್ನು ತಾವು ಅನುಭವಿಸಲೇಬೇಕು ಅದು ಮುಗಿದ ಮೇಲೆ ಅವರಿಗೆ ಮೋಕ್ಷ ಅಲ್ಲಿಯ ತನಕ ಅಪರೋಕ್ಷ ಜ್ಞಾನದ ಫಲವನ್ನು ಜಗತ್ತಿಗೆ ಅವರು ತೋರಿಸಬೇಕಾಗತ್ತೆ ಹೀಗಾಗಿ ಅಪರೋಕ್ಷ ಜ್ಞಾನದ ಫಲ ಬಿಂಬರೂಪದ ದರ್ಶನ ಇವನ್ನು ಅನೇಕ ಜನರಿಗೆ ಅವರು ಮಾಡಿಸಿ ಹೋಗುತ್ತಾರೆ ಹಾಗಾಗಿ ಇಂಥ ಒಂದು ಭೂತಿಕಾಮಹಾಹ್ಯಾತ್ಮಜ್ಞಂ ಅರ್ಚೆಯೇ ತಂತ ಇದು ಸೂತ್ರದಲ್ಲಿ ಒಂದು ಸೂತ್ರ ಬರುತ್ತೆ ಓಂ ಶಬ್ದಾದಿತಿ ಬಾದರಾಯಣಃ ಓಂ ಎನ್ನುವ ಸೂತ್ರದಲ್ಲಿ ಇದಕ್ಕೆ ಶ್ರುತಿಯನ್ನು ತೋರಿಸ್ತಾರೆ ಎಂ ಎಂ ಲೋಕಂ ಮನಸ ಸಂವಿಭಾತಿ ಸತ್ವ ಕಾಮಯತೆ ಯಾಂಶ್ಚ ಕಾಮಾನ್ ತಂ ತಂ ಲೋಕಂ ಜಯತೆ ತಾಂಶ್ಚ ಕಾಮನ್ ತಸ್ಮಾತ್ಮಜ್ಞಂ ಹೆಚ್ಚೇತ್ ಭೂತಿ ಕಾಮ ಅಂತ ಇದನ್ನು ನಮ್ಮ ವಿದ್ಯಾಧೀಶರು ವಿದ್ಯಾ ಶ್ರೀಷತೀರ್ಥ ಶ್ರೀಪಾದಂಗಳವರು ನಮ್ಮ ವ್ಯಾಸರಾಯ ಮಠದ ಸ್ವಾಮಿಗಳು ಇದರ ಬಗ್ಗೆ ಹಿಂಟು ಕೊಟ್ಟು ಹೋಗಿದ್ರು ಆದ್ದರಿಂದ ಈ ಭಗವದ್ಭಕ್ತರನ್ನು ಪೂಜೆ ಮಾಡಬೇಕು ಅಂತ ಈ ಟಾಪಿಕ್ಕಿನ ಅರ್ಥ ಭಗವದ್ಭಕ್ತರು ಯಾರಿದ್ದಾರೆ ಅವರನ್ನು ಪೂಜೆ ಮಾಡಬೇಕು ಯಾಕೆ ಅಂದರೆ ನಮ್ಮ ಶಾಸ್ತ್ರದಲ್ಲಿ ಒಂದು ದೊಡ್ಡ ಮಾತಿದೆ ಕೆಂಡಕ ಅಣದೆ ಮುಟ್ಟಿದರು ಸರಿ ಕೆಂಡಕ ಅಣದೆ ಮುಟ್ಟಿದರು ಸರಿ ಕಂಡು ಮುಟ್ಟಲು ದಹಿಸ ದಿಪ್ಪುದೇ ಪುಂಡರೀಕದಳಾಯತಾಕ್ಷಣ ವಿಮಲ ಪದಪದ್ಮ ಬಂಡುಣಿಗಳೆಂದೆನಿಪ ದಾಸರ ಹಿಂಡು ನೋಡಿದ ಮಾತ್ರದಲ್ಲಿ ತನು ದಿಂಡುಗೆಡಹಿದನರಣ ಪಾವನ ಮಾಳ್ಪರು ಆ ಕ್ಷಣದೀಹಿ ನಖ್ಯಮ್ಮಯಾನಿ ತೀರ್ಥಾನಿ ನ ದೇವಾಮೃಚ್ಛಿಲಾಮಯಃ ತೇಪುನಂತಿರುಗಾಲೇನ ದರ್ಶನ ದೇವಸಾಧವ ನದಿಯಲ್ಲಿ ಸ್ನಾನ ಮಾಡಿದರೆ ಕೆಲವು ನದಿಗಳು ಒಂದು ವರ್ಷಕ್ಕೆ ಆರು ತಿಂಗಳಿಗೆ ಮೂರು ದಿವಸಕ್ಕೆ ಹೀಗೆಲ್ಲ ಫಲವನ್ನು ಕೊಡುತ್ತೆ ಆದರೆ ಸಜ್ಜನರ ಸೇವೆಯನ್ನು ಮಾಡಿದರೆ ಕೆಂಡವನ್ನು ನೋಡಿ ಮುಟ್ಟಿದರೂ ನೋಡದೆ ಮುಟ್ಟಿದರೂ ಕೂಡ ಕೆಂಡ ಸುಡುತ್ತೆ ಹಾಗೆ ಸಜ್ಜನರ ದರ್ಶನ ಮಾಡಿದ ಕೂಡಲೇ ನಮ್ಮೆಲ್ಲ ಪಾಪಗಳನ್ನು ಅವರು ನಾಶ ಮಾಡಿಬಿಡ್ತಾರೆ ಅದಕ್ಕೆ ರಾಯರ ಬಗ್ಗೆ ಅಪಣಾಚಾರೊಂದು ಮಾತಂತಾರೆ ಅಗಾದ್ರಿ ಸಂಭೇದನ ಕ್ಷಮಾ ಸುರೇಂದ್ರೋ ಅವತು ಮಾಂಸದ ಎಂಬಂತ ರಾಯರ ದರ್ಶನವನ್ನು ಮಾಡಿದ ಕೂಡಲೇ ರಾಯರನ್ನು ನಾವು ನೋಡಿದ್ವಿ ಎಂದು ಕೂಡಲೇ ಅಗಾದ್ರಿ ಸಂಭೇದನ ದೃಷ್ಟಿವಜ್ರ ಪಾಪಗಳೆನ್ನುವ ಪರ್ವತಕ್ಕೆ ರಾಯರು ಒಂದು ವಜ್ರದಂತೆ ಇದ್ದಾರೆ ಪರ್ವತಗಳಿಗೆ ವಜ್ರ ಹೇಗೆ ಆ ವಜ್ರ ಪರ್ವತಗಳನ್ನು ಹೇಗೆ ನಾಶ ಮಾಡುತ್ತೆ ಪಾಪವೆನ್ನುವ ಒಂದು ದೊಡ್ಡ ಪರ್ವತಗಳಿಗೆ ರಾಯರು ವಜ್ರ ಸುದೃಶವಾಗಿದ್ದಾರೆ ಅವರ ದರ್ಶನದಿಂದ ಸಕಲ ಪಾಪಗಳು ಕೂಡ ನಮಗೆ ಪರಿಹಾರವಾಗುತ್ತೆ ಆದ್ದರಿಂದ ಸಜ್ಜನರ ದರ್ಶನ ಸಜ್ಜನರ ಅನುಗ್ರಹ ನಮಗೆ ಯಾಕೆ ಬೇಕು ಅಂದರೆ ಭಾಗವತದಲ್ಲಿ ತೀರ್ಥಯಾತ್ರೆಗೆ ಹೋಗಿದ್ದ ವಿದುರ ತಾನು ಮೈತ್ರೇಯರ ಸಮಾಗಮ ಆದಾಗ ಒಂದು ಮಾತು ಕೇಳ್ತಾನೆ ಸ್ವಾಮಿ ಜನರೆಲ್ಲರೂ ಕೂಡ ಪಾಪಕರ್ಮಗಳನ್ನು ಮಾಡ್ತಾ ಇದ್ದಾರೆ ದುಃಖ ಅನುಭವಿಸ್ತಾ ಇದ್ದಾರೆ ಜನಸ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುಧುಃಖಿತಸ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನ ಸುಖ ಯಾಕೆ ಬರುತ್ತೆ ಅಂದರೆ ದುಡ್ಡಿಲ್ಲದೆ ಇದ್ರಲ್ಲ ಅತ್ತೆ ಸೊಸೆಗೆ ಆದ್ರಲ್ಲ ತಂದೆ ಮಕ್ಕಳಿಗೆ ಆದ್ರಲ್ಲ ದುಃಖ ಬರುವುದಕ್ಕೆ ಕಾರಣ ಪಾಪಾಚರಣೆ ಪಾಪಾಚರಣೆ ಯಾಕೆ ಮಾಡ್ತೀವಿ ಅಂದರೆ ಅಧರ್ಮದಲ್ಲಿ ಪ್ರವೃತ್ತರಾದ್ದರಿಂದ ಪಾಪಗಳನ್ನು ಮಾಡುತ್ತೇವೆ ಅಧರ್ಮದಲ್ಲಿ ಪ್ರವೃತ್ತರಾಗಿ ಪಾಪಗಳನ್ನು ಮಾಡಿ ಪಾಪದ ಫಲವಾಗಿ ದುಃಖವನ್ನು ನಾವು ಅನುಭವಿಸ್ತೇವೆ ಹೀಗೆ ನಾವು ದೇವರಿಗೆ ವಿಮುಖರಾಗಿ ಅಧರ್ಮಕ್ಕೆ ಮುಖವನ್ನು ಮಾಡಿ ಪಾಪವನ್ನು ಆಚರಣೆ ಮಾಡಿ ದುಃಖವನ್ನು ಅನುಭವಿಸುವ ನಮ್ಮ ದುಃಖದ ಪರಿಹಾರ ಯಾರಿಂದ ಅಂದರೆ ಯಾವತ್ತೋ ಒಮ್ಮೆ ಸಂಸಾರ ಚಕ್ರದಲ್ಲಿ ತಿರುಗುವ ನಮಗೆ ಯಾವುದೋ ಒಂದು ಜನ್ಮದಲ್ಲಿ ಮಾತ್ರ ಸಜ್ಜನರು ನಮಗೆ ಸಿಗುತ್ತಾರೆ ಎಲ್ಲ ಜನ್ಮಗಳಲ್ಲಿ ರಾಯರಂಥವರು ನಮಗೆ ಸಿಗುವುದಿಲ್ಲ ಆನಂದತೀರ್ಥರಂಥವರು ನಮಗೆ ಸಿಗುವುದಿಲ್ಲ ಅದಕ್ಕೆ ಭಾಗವತ ಅನ್ನತ್ತೇ ಭವಾಪವರ್ಗೋ ಭ್ರಮತೋ ಯದಾ ಭವೇತ್ ಜನಸ್ಯ ತರ್ ಹೆಚ್ಚುತ ಸತ್ಸಮಾಗ ಸತ್ಸಂಗಮೋ ಯರ್ಹಿ ತದೈವ ಸದ್ಗತೌ ರತಿ ಈ ಜನನ ಮರಣ ಚಕ್ರದಲ್ಲಿ ಬಿದ್ದ ನಾವು ಈ ಸಂಸಾರದ ಬಂಧನದಿಂದ ಹೊರಗೆ ಬರುವ ಕಾಲದಲ್ಲಿ ಭಗವಂತ ಒಳ್ಳೆಯ ಸಜ್ಜನರನ್ನು ನಮ್ಮ ಸಾಮೀಪ್ಯಕ್ಕೆ ತರ್ತಾನೆ ಆಗ ಬಂದಾಗ ನಮಗೇನಾಗತ್ತೆ ಅಂದರೆ ಸಜ್ಜನರ ಸಹವಾಸಕ್ಕೆ ಬಂದಾಗ ದೇವರಲ್ಲಿ ನಮಗೆ ಭಕ್ತಿ ಬರುತ್ತೆ ಸಜ್ಜನರ ಸಂಘದಿಂದ ನಮಗಾಗುವ ದೊಡ್ಡ ಲಾಭ ಯಾವುದು ರಾಯರ ದರ್ಶನದಿಂದ ಆನಂದತೀರ್ಥರ ವ್ಯಾಸರಾಜರ ಮಹನೀಯರ ದರ್ಶನದಿಂದ ನಮಗಾಗುವ ದೊಡ್ಡ ಲಾಭ ಏನು ಅಂದರೆ ಸತಾಂ ಪ್ರಸಂಗಾತ್ ಮಮ ವೀರ್ಯ ಭವಂತಿ ಹೃತ್ಕರಣ ರಸಾಯನಾಕಾ ತಜ್ಜೋಷಣಾತ್ ಆಶ್ವವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ ಸಜ್ಜನರ ಜೊತೆಗೆ ನಾವು ಸೇರಿದರೆ ಸುಮ್ಮನೆ ಕಾಲಹರಣ ಮಾಡೋದಿಲ್ಲ ಸಜ್ಜನರ ಜೊತೆಗೆ ಬಂದರೆ ಯಾವುದೋ ಲೌಕಿಕ ವಿಚಾರಗಳ ಚಿಂತನೆ ಆಗೋದಿಲ್ಲ ಸಜ್ಜನರ ಜೊತೆಗೆ ನಾವು ಸೇರಿದರೆ ಭಗವಂತನ ಕಥಾಶ್ರವಣವಾಗತ್ತೆ ಇದನ್ನು ಪರಮಾತ್ಮನೇ ಹೇಳ್ತಾನೆ ತಾನು ಭಾಗವತದ ಮೂರನೇ ಸ್ಕಂದದಲ್ಲಿ ತಾಯಿ ದೇವೂತಿಗೆ ಹೇಳುವಾಗ ಅಮ್ಮ ಈ ಮನಸ್ಸಿಗೆ ಒಂದ ದುರ್ಜನರ ಸಂಘ ಇಲ್ಲ ಸಜ್ಜನರ ಸಂಘ ಯಾವುದಾದ್ರೂ ಒಂದು ಸಂಘ ಬೇಕೇ ಬೇಕು ಇಲ್ಲದ್ರೆ ಈ ಮನಸ್ಸು ಸುಮ್ಮನೆ ಕೊಡೋದಿಲ್ಲ ದುರ್ಜನರ ಸಂಘಕ್ಕೆ ಹೋದರೆ ಪಾಪವನ್ನು ಮಾಡುತ್ತೇವೆ ಅದೇ ಮನಸ್ಸನ್ನು ಸಜ್ಜನರ ಸಂಘಕ್ಕೆ ನಾವು ತಂದರೆ ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ ಸಜ್ಜನರ ಸಂಘದಿಂದ ದೇವರ ಕಥೆಗಳು ನಮ್ಮ ಕಿವಿಗೆ ಬೀಳುತ್ತೆ ಅದು ಹೇಗಿರುತ್ತೆ ಅಂದರೆ ಹೃತ್ಕರ್ಣ ರಸಾಯನ ಕಥಾ ಹೃದಯಕ್ಕೆ ಕಿವಿಗಳಿಗೆ ಎರಡಕ್ಕೂ ಆನಂದವನ್ನು ಕೊಡುತ್ತೆ ಪರಮಾತ್ಮನ ಕಥೆ ಎಲ್ಲರಿಗೂ ಕೊಡಲ್ಲ ಕೆಲವರಿಗೆ ಮಾತ್ರ ಭಗವಂತನ ಕಥೆ ಆನಂದವನ್ನು ಕೊಡುತ್ತೆ ಜಗನ್ನಾಥದಾಸರು ಹೇಳ್ತಾರೆ ಖಗವರ ಧ್ವಜ ನಂಘ್ರಿಯ ಭಕುತಿಯನ್ನು ಅರಿಯದ ಮಾನವರಿಗೆ ಇದು ಒಗಟಿನಂದದಿ ತೋರು ಪರಮಾತ್ಮನ ಕಥೆ ಭಗವದ್ಭಕ್ತರ ಕಥೆ ಎಲ್ಲರಿಗೂ ರುಚಿಯನ್ನು ಕೊಡೋದಿಲ್ಲ ಕಬ್ಬಿನೊಳಗಿ ಹರಸ ವಿದಂತನಿಗೆ ಹಬ್ಬು ಬಲ್ಲುದೇ ಭಾಗ್ಯ ಯೌವನ ಮಬ್ಬಿನಲ್ಲಿ ಮೈಮರೆ ತವಗೆ ಹರಿಕಥಾಮೃತವು ಸೊಗಸುವುದೇ ಅಂತ ಕಬ್ಬಿನ ರಸ ಒರ್ಜಿನಲ್ ಹಲ್ಲಿದ್ದವನಿಗೆ ಮಾತ್ರ ಅಗದು ತಿಂದರೆ ರುಚಿಯಾಗತ್ತೆ ಹೊರತು ಬರೀ ಒಂದು ಲೋಟ ಹಣ್ಣಿನ ರಸ ಕಬ್ಬಿನ ರಸ ಆಗೋದಿಲ್ಲ ಕಬ್ಬಿನೊಳಗೆ ಆ ರಸ ವಿದಂತನಿಗೆ ಹಬ್ಬು ಬಲ್ಲುದೇ ಅಲ್ಲಿಲ್ಲದೇ ಇದ್ದವನಿಗೆ ಅದು ಆಗೋದಿಲ್ಲ ಒರಿಜಿನಲ್ ಹಲ್ಲಿದ್ದವನು ಕಬ್ಬನ್ನು ಜಗದು ತಿಂದು ತಾನದ ರಸವನ್ನು ಅನುಗ್ರಹ ಪಡೀತಾನೆ ಅಂತ ಸಜ್ಜನರ ಸಂಘ ಎಲ್ಲರಿಗೂ ಸಿಗೋದಿಲ್ಲ ಸಜ್ಜನರ ಸಂಘ ಸಿಗಬೇಕು ಅಂದರೆ ಎಷ್ಟೋ ಜನ್ಮದ ಪುಣ್ಯ ಮಾಡಿರಬೇಕು ಅಂತಾರೆ ಸಜ್ಜನರ ಸಂಘಕ್ಕಾಗಿ ನಾವು ಹಾತೊರೆಯಬೇಕಂತೆ ಈ ಒಂದು ಏನು ಟಾಪಿಕ್ ಇದೆ ಈ ಹ್ಯಾತ್ಮಜ್ಞ ಅರ್ಚಯೇ ಅರ್ಚೆಯೇತಂತ ಇದೊಂದು ಭಾಗವತ ಧರ್ಮ ಭಾಗವತ ಮೂವತ್ತು ವಿಧವಾದ ಭಾಗವತ ಧರ್ಮಗಳಲ್ಲಿ ನಾವು ಭಾಗವತವನ್ನು ಅನೇಕ ಬಾರಿ ಕೇಳ್ತೇವೆ ಸಪ್ತಾಹದಲ್ಲಿ ಆದರೆ ಮುಖ್ಯವಾದ ಭಾಗವತ ಧರ್ಮವನ್ನು ಕೇಳೋದಿಲ್ಲ ಇದನ್ನು ಇವತ್ತು ವಿಷಯವಾಗಿ ಕೊಟ್ಟಿದ್ದಾರೆ ಭೂತಿಕಾಮಹ ಆತ್ಮಜ್ಞಂ ಅರ್ಚೆಯೇತ್ ಏನಿದು ಅಂದರೆ ಆತ್ಮವಿಚ್ಛರಣಾರ್ಚನಂ ಅಂತ ಸರ್ವತೋ ಮನಸೋ ಸಂಗಂ ಆದೌ ಸಂಗಂಚ ಸಾಧುಷು ದಯಾಂ ಮೈತ್ರೀಂ ಪ್ರಶ್ರಯಂಚ ಭೂತೇಶ್ವದ್ಧ ಯಥೋಚಿತಂ ಅನ್ನುವ ಮೂವತ್ತು ಭಾಗವತ ಧರ್ಮ ಕೆಲವೊಂದು ಧರ್ಮಗಳಿದೆ ಆ ಧರ್ಮಗಳಲ್ಲಿ ನಾವು ಹೋದರೆ ಎಡವಿ ಬೀರ್ತೀವಿ ಮುಗ್ಗರಿಸಿಬಿಡ್ತೇವೆ ಮತ್ತೆ ಹೇಳಲಿಕ್ಕಾಗಲ್ಲ ಕೆಲವೊಂದು ಧರ್ಮ ಆದರೆ ಭಾಗವತ ಧರ್ಮ ಯಾನಾಸ್ಥಾಯ ನರೋ ರಾಜನ್ ನ ಪ್ರಮಾದ್ಯೇತ ಕರ್ಹಿಚಿತ್ ಧಾವನ್ ಉನ್ಮೀಲ್ಯಮಾನೇತ್ರೆ ನ ಸ್ಕಲೇತ್ ನ ಪತೇ ದಿಹಾ ಕಣ್ಣು ಮುಚ್ಚಿ ಈ ದಾರಿಯಲ್ಲಿ ನಾವು ಓಡಾಡಿದರೆ ಇಂಥ ಸರಿಯಾದ ಜಾಗದಲ್ಲಿ ನಾವು ಓಡಾಡಿದರೆ ಹೇಗೆ ಮುಗ್ಗರಿಸಿ ಎಡವಿ ಬೀಳೋದಿಲ್ಲ ಯಾನಾಸ್ಥಾಯ ನರೋ ರಾಜನ್ ನ ಪ್ರಮಾದ್ಯೇತ ಕರ್ಹಿಚಿತ್ ಧಾವನ್ ಉನ್ಮೀಲ್ಯಮಾನೇತ್ರೆ ಓಡಿದರೂ ಕೂಡ ನಾವು ಬೀಳೋದಿಲ್ಲ ಅಂತಹ ಮಾರ್ಗವೇ ಭಾಗವತ ಮಾರ್ಗ ಇಲ್ಲಿ ಒಂದು ಭಾಗವತ ಧರ್ಮದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಆತ್ಮವಿತ್ ಚರಣಾರ್ಚನಂ ದೇವರನ್ನು ತಿಳಿದವರ ಅರ್ಚನೆಯನ್ನು ಮಾಡಬೇಕು ಅಂತ ಯಾರವರು ದೇವರನ್ನು ತಿಳಿದವರು ಅಂದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ವ್ಯಾಸರಾಜರು ಇಂಥ ಮಹನೀಯರ ಸೇವೆಯನ್ನು ಮಾಡಿದರೆ ನಮಗಾಗುವ ದೊಡ್ಡ ಲಾಭ ಈ ಭೂತಿಕಾಮಹ ಮೋಕ್ಷಕಾಮರಾದವರು ದೇವರನ್ನು ತಿಳಿದವರನ್ನು ಅರ್ಚನೆ ಮಾಡಬೇಕು ಅಂತ ನಮಗೇನು ಲಾಭ ರಾಯರ ಸೇವೆಯನ್ನು ಮಾಡಿದರೆ ನಮಗೇನು ಲಾಭ ಅನೇಕರು ಸಂಕಲ್ಪ ಗದ್ಯವನ್ನು ಓದ್ತೀರಿ ಓದಿದಾಗ ಕೊನೆಯ ಒಂದು ಮಾತನ್ನು ನೋಡ್ರಿ ಯಾರೂ ಕೂಡ ಇಲ್ಲಿ ಉಪನ್ಯಾಸದಲ್ಲಿ ಕೂತಿರೋರು ನಾನು ಕೇಳುವ ಈ ಪ್ರಶ್ನೆಗೆ ಕೈ ಎತ್ತಿ ಉತ್ತರ ಕೊಡೋದಿದ್ರೆ ಕೊಡ್ರಿ ನಮ್ಮ ಯಜಮಾನರ ಕೈಯಲ್ಲಿ ಪ್ರತಿನಿತ್ಯ ದೇವರ ಪೂಜೆ ಮಾಡಿಸ್ತೀನಿ ಅಂತ ಯಾರ್ಯಾರು ಹೆಂಗಸರಿದ್ರೆ ಕೈ ಎತ್ತಿರಿ ನೋಡೋಣ ಅಲ್ಲ ನಿಮ್ಮ ಒತ್ತಾಯಕ್ಕೆ ಮಣಿದು ಅವರಾಗೆ ಮಾಡೋದಲ್ಲ ಮಾಡದೇ ಇದ್ದ ಗಂಡನ ಕೈಯಲ್ಲಿ ಮಾಡಿಸ್ತೀರಾ ಮಾಡದೆ ಇದ್ದ ಗಂಡನ ಕೈಯಲ್ಲಿ ತುಳಸಿ ಪೂಜೆ ಮಾಡದೇ ಇದ್ದ ಹೆಂಡತಿ ಕೈಯಲ್ಲಿ ಕಚ್ಚೆ ಹಾಕ್ಕೊಳ್ಳದೇ ಇದ್ದ ಹೆಂಡತಿಯಲ್ಲಿ ಉದ್ದು ಕುಂಕುಮ ಹಚ್ಚಿಕೊಳ್ಳದಿದ್ದ ಹೆಂಡತಿ ಕೈಯಲ್ಲಿ ಏಕಾದಶಿ ಉಪವಾಸವನ್ನು ಮಾಡಿಸ್ತೀನಿ ಗಂಡಸ್ರಿದ್ರೆ ಕೈಯತ್ರಿ ಇಲ್ಲ ಆಗಲ್ಲ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಮುಂಜಿ ಮಾಡಿದ ಮಗನಿಗೆ ಸಂಧ್ಯಾ ಮಾಡಿಸ್ತೀನಿ ನಿಂತ ಯಾರ ಕೈಯತ್ರಿ ಕೇಳಲ್ಲರಿ ನಮ್ಮ ಮಕ್ಕಳು ನಿಮ್ಮನೇ ಮಾಡಿಸ್ತೀರಿ ನಮ್ಮನೇ ಮಾಡಿಸ್ತೀವಿ ಪರಿಮಳಾಚಾರ ಕೈಯತ್ರಿ ನನ್ನ ಪ್ರಯೋಜನ ಇಲ್ಲ ಹಾಗಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳೊಂದಂತಾರೆ ತಮ್ಮ ರಾ ಪ್ರಾತಃ ಸಂಕಲ್ಪ ಗದ್ಯದ ಕೊನೆಯಲ್ಲಿ ಮದಾಜ್ಞಾಕಾರಿ ವಿದ್ಯಾಸಂಧಿಭಿಶ್ಚ ತ್ವದೀಯೈ ಅಶೇಷೈ ಜನೈ ತ್ವತ್ಕರ್ಮ ಕರ್ತೃತ್ವ ಕಾರಯಿತೃತ್ವಾದ್ಯನುಸಂಧಾನಪೂರ್ವಕಂ ಕರಿಷ್ಯೇ ಕಾರಯಿಷ್ಯೇ ಚ ಈ ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡ ಗುರುಗಳು ನಮ್ಮ ರಾಘವೇಂದ್ರ ಸ್ವಾಮಿಗಳು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಯಾರೂ ಹೊತ್ತುಕೊಂಡಿಲ್ಲ ನಮ್ಮ ರಾಘವೇಂದ್ರ ಸ್ವಾಮಿಗಳು ನನ್ನ ಬಳಿಗೆ ಬಂದವರೆಲ್ಲರ ಕೈಯಿಂದ ನಿನ್ನ ಪೂಜೆಯನ್ನು ಮಾಡಿಸುವುದಲ್ಲದಲೇವೆ ಆ ಪೂಜೆಯನ್ನು ಮಾಡುವಾಗ ಭಗವಂತನ ಚಿಂತನೆಯನ್ನು ಕೊಡಿಸ್ತೀವಿ ಅಂತ ನಾವು ದೇವ್ರ ಪೂಜೆ ಕೂತಿರ್ತೀವಿ ನನ್ನ ಬಗ್ಗೆ ಹೇಳ್ಕೊತೀನಿ ಇನ್ನೊಬ್ಬರ ಬಗ್ಗೆ ಅಲ್ಲ ದೇವ್ರ ಪೂಜೆ ಕೂತಿರ್ತೀವಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಐದು ನಮ್ಮನ್ನು ಎಷ್ಟು ಕಾಡ್ತಾವೆ ಅಂದರೆ ಮೊಬೈಲನ್ನು ಮ್ಯೂಟ್ ಮಾಡಿಟ್ಟಿರ್ತೀವಿ ವೈಬ್ರೇಟಲ್ಲಿ ಇಟ್ಟಿರ್ತೀವಿ ಯಾವುದೋ ಒಂದು ಮೆಟಲ್ ಮೇಲ್ ಇಟ್ಟಿರೋದಿಲ್ಲ ಮಂಚದ ಮೇಲಿನ ಹಾಸಿಗೆ ಮೇಲೆ ಇಟ್ಟಿರ್ತೀವಿ ಅದು ಗುರ್ರ ಗುರ್ರನ್ನತ್ತೆ ದೇವರ ಮನೆಯಲ್ಲಿ ಗಂಟೆ ಬಾರಿಸ್ತಾ ಇದ್ದ ನಮಗೆ ಇಲ್ಲಿ ಗುರ್ರ ಗುರ್ರ ಶಬ್ದ ಕೇಳಿಸುತ್ತೆ ಇದು ಶಬ್ದದ ಹಾಹಾಕಾರ ಸ್ಪರ್ಶದ ಹಾಕಾರ ರೂಪದ ಹಾಕಾರ ಪಂಚ ತನ್ಮಾತ್ರಗಳು ನಮ್ಮನ್ನು ಕಾಡಿಬಿಡತ್ತೆ ನಾವು ದೇವರ ಪೂಜೆ ಮಾಡ್ತೇವೆ ಸಂಧ್ಯಾ ವಂದನೆ ಮಾಡ್ತೇವೆ ಮಂತ್ರ ಹೋಗುತ್ತೆ ತಂತ್ರ ಮಾಡ್ತೇವೆ ದೇವರ ಪೂಜೆಯಲ್ಲಿ ತನ್ಮಯತೆ ನಮಗೆ ಬರೋದಿಲ್ಲ ಅದನ್ನು ರಾಘವೇಂದ್ರ ಸ್ವಾಮಿಗಳಂತಾರೆ ನಾನು ನನ್ನವರಿಂದ ನಿನ್ನ ಕೆಲಸ ಮಾಡಿಸುವುದು ಅಲ್ಲದೆ ನಿನ್ನ ಸ್ಮರಣೆಯನ್ನು ಆ ಕೆಲಸ ಮಾಡುವಾಗ ನಾನು ಕೊಡಿಸುತ್ತೇನೆ ಎನ್ನುವ ದೊಡ್ಡ ಸಂಕಲ್ಪವನ್ನು ಮಾಡಿದ್ದಾರೆ ಅದಕ್ಕೆ ಭೂತಿಕಾಮಹ ಆತ್ಮಜ್ಞಂ ಅರ್ಚೆಯೇತ್ ಆತ್ಮವಿಚ್ಛರಣಾರ್ಚನಂ ದೇವರನ್ನು ತಿಳಿದವರ ಪಾದದ ಸೇವೆಯನ್ನು ಮಾಡಲೇಬೇಕು ಜಗನ್ನಾಥದಾಸರಂತಾರೆ ದೇವರನ್ನು ತಿಳಿದವರ ಬಳಿಗೆ ನಾವು ಹೀಗೆ ಹೋಗಬೇಕಂತೆ ಧನವಗಳಿಸುವ ಪ್ರದ್ರಾವಣಿಕರಂದದಿ ಧನವಗಳಿಸುವ ಪ್ರದ್ರಾವಣಿಕರಂದದಿ ದಾವಣಗೆರೆ ಜನ ಇಷ್ಟು ಆಶ್ಚರ್ಯ ಆಯಿತು ನನಗೆ ಈ ಸರಿ ರಾಘವೇಂದ್ರ ಸಪ್ತಾಹದಲ್ಲಿ ಬೆಳಗ್ಗೆ ಸುಪ್ರಭಾತ ಸೇವೆಗೆ ಆರುನೂರು ಜನ ಹಾಲು ಫುಲ್ಲಾಗಿರುತ್ತಿದ್ರು ಅಂದರೆ ಏನು ನಿಮ್ಮಲ್ಲಿ ಆ ಜ್ಞಾನದ ದಾಹ ನಮಗೆ ಅಷ್ಟೊಂದು ಜನ ಶಿವಮೊಗ್ಗದಲ್ಲಿ ಸಿಕ್ಕಿದ್ರೆ ಹೊರತು ಇಷ್ಟೊಂದು ಜನ ಬೆಳಗ್ಗೆ ಮನೆ ಕೆಲಸ ಗಂಡ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನು ಬಿಟ್ಟು ಬೆಳಗ್ಗೆ ಸುಪ್ರಭಾತಕ್ಕೆ ಬಂದಿದ್ದರು ಅಂದರೆ ಭಾರಿ ಗ್ರೇಟು ನಮ್ಮ ದಾವಣಗೆರೆಯ ಜನ ಭಾಳ ಚೆನ್ನಾಗಿ ಬಂದು ಸುಪ್ರಭಾತ ಸೇವೆಯಿಂದ ಹಿಡಿದು ಕೊನೆಯ ತನಕ ಇಲ್ಲಿ ಅದನ್ನು ಸೇವನೆ ಮಾಡ್ತಾ ಇದ್ದೀರಿ ಅಂದರೆ ಜಗನ್ನಾಥದಾಸರಂತಾರೆ ಹೇಗೆ ನಾವು ಜ್ಞಾನ ಸಂಪಾದನೆಗೋಸ್ಕರವಾಗಿ ಹೋಗಬೇಕು ಅಂದರೆ ಧನವ ಗಳಿಸುವ ಪ್ರದ್ರಾವಣಿಕರಂದದಿ ಶಾಸ್ತ್ರಶ್ರವಣ ಗುಹೋಸುಗ ಸಂಚರಿಸು ಕೋವಿದರ ಮನೆ ಮನೆಗಳಲ್ಲಿ ಜ್ಞಾನಿಗಳ ಮನೆ ಮನೆಗೆ ಹೋಗು ಒಬ್ಬ ರೆಪ್ರೆಸೆಂಟೇಟಿವ್ ತನ್ನ ಪ್ರಾಡಕ್ಟನ್ನು ತಾನು ತೋರಿಸಲಿಕ್ಕೆ ಮನೆ ಮನೆಗಳಿಗೆ ಹೋದಂತೆ ಆ ಜ್ಞಾನಿಗಳ ಮನೆಗೆ ಹೋಗು ಪರಮಾತ್ಮನ ವಿಚಾರವನ್ನು ಅವರು ಹೇಳ್ತಾರೆ ಅವರು ಹೇಳಿದಾಗ ನಮಗೇನಾಗತ್ತೆ ನೋಡಿರಿ ಇಷ್ಟೆಲ್ಲ ನಾವು ತಿಳಿಬೇಕು ಭಗವಂತನನ್ನು ತಿಳಿದವರ ಸೇವೆಯನ್ನು ನಾವು ಮಾಡಿದರೆ ಏನೇನು ಸಿಗತ್ತೆ ಅಂದರೆ ಭಗವದ್ಭಕ್ತರ ಸೇವೆಯಿಂದ ಭೂತಿಕಾಮಹ ಲೌಕಿಕ ಸಂಪತ್ತನ್ನೂ ಕೊಡ್ತಾರೆ ಪಾರಮಾರ್ಥಿಕ ಸಂಪತ್ತನ್ನು ಕೊಡ್ತಾರೆ ಪಾರಮಾರ್ಥಿಕ ಸಂಪತ್ತನ್ನೇ ಕೊಡುವ ಅವರಿಗೆ ಈ ಲೌಕಿಕ ಸಂಪತ್ತನ್ನು ಕೊಡುವುದರಲ್ಲಿ ಏನೂ ಆಶ್ಚರ್ಯವಿಲ್ಲ ಹಾಗಾಗಿ ನಮ್ಮ ರಾಯರ ಬಳಿಗೆ ಬಂದವರ ಅನೇಕರು ಪ್ರಾಯ ನಾವು ಮಂತ್ರಾಲಯದಲ್ಲೇ ಇರೋದರಿಂದ ಈ ಥರದ ಅನೇಕ ಪರಿಚಯಗಳು ನಮಗಾಗ್ತಾ ಇರುತ್ತೆ ಒಬ್ಬ ತಂದೆ ತನ್ನ ಮಗಳನ್ನು ಕರ್ಕೊಂಡು ಮಂತ್ರಾಲಯಕ್ಕೆ ಬಂದಿದ್ದ ಮಂತ್ರಾಲಯಕ್ಕೆ ಬರುವಾಗ ಮಗಳಿಗೆ ಮದುವೆ ನಿಶ್ಚಯ ಮಾಡಿಕೊಂಡು ಬಂದಿದ್ದಾನೆ ದುಡ್ಡಿಲ್ಲ ಕೈಯಲ್ಲಿ ರಾಯರ ಬಳಿಗೆ ಬಂದು ಅಪ್ಲಿಕೇಶನ್ ಹಾಕಿದ ರಾಯರೇ ನನ್ನ ಮಗಳ ಮದುವೆಗೆ ದುಡ್ಡು ಕೊಟ್ಟರೆ ಊರಿಗೆ ಹೋಗ್ತೀನಿ ಇಲ್ಲದ್ರೆ ನದಿಯಲ್ಲಿ ಬಿದ್ದಿಬ್ಬರು ನಾವು ಪ್ರಾಣ ಕಳ್ಕೊಳ್ತೀವಿ ಅಂತ ರಾಯರ ಸೇವೆ ಮಾಡಿದ ಮಾಡ್ತಾ ಇರುವಾಗ ಒಂದು ಅದ್ಭುತ ಘಟನೆ ಮಾಡಿಬಿಟ್ರು ರಾಯರು ಒಬ್ಬ ಒಬ್ಬ ದೊಡ್ಡ ಶ್ರೀಮಂತ ಭಾರೀ ಶ್ರೀಮಂತ ಆ ಶ್ರೀಮಂತನಿಗೆ ಒಬ್ಬ ಮಗ ಒಬ್ಬನೇ ಒಬ್ಬ ಮಗ ಅವನಿಗೆ ಪರಾಲಿಸ್ ಅಟ್ಯಾಕ್ ಆಗಿದೆ ಕಾಲಿಲ್ಲ ಬಾಯಿಲ್ಲ ಎರಡೂ ಇಲ್ಲ ಮಾತಿಲ್ಲ ಮತ್ತು ಕಾಲಿಲ್ಲ ಅವನು ರಾಯರ ಸೇವೆ ಮಾಡಲಿಕ್ಕೆ ಮಂತ್ರಾಲಯಕ್ಕೆ ನೀ ಬಾ ಅಂತ ರಾಯರ ಅಪ್ಪಣೆ ಮಾಡಿದ್ದಾರೆ ಬರುವಾಗ ಇಂಥ ಒಂದು ಕಲರ್ ಬಟ್ಟೆಯಲ್ಲಿ ಇಷ್ಟಿಷ್ಟು ದುಡ್ಡು ತರಬೇಕು ಅಂತ ರಾಯರು ಅಪ್ಪಣೆ ಮಾಡಿದ್ದಾರೆ ಅವನಿಗೆ ಅವನ ಕುಂಟ ಪ್ಯಾರಾಲಸಿಸ್ ಅಟ್ಯಾಕ್ ಆದ ಮಗ ಪೋಲಿಯೋ ಸಾರಿ ಪೋಲಿಯೋ ಅಟ್ಯಾಕ್ ಆದ ಮಗ ಬಾಯಿಲ್ಲ ಅವನಿಗೆ ಅವನು ಕರ್ಕೊಂಡು ಮಂತ್ರಾಲಯಕ್ಕೆ ಬಂದಿದ್ದಾನೆ ಮಂತ್ರಾಲಯಕ್ಕೆ ಬಂದು ರಾಯರ ಸೇವೆ ಮಾಡಬೇಕು ರಾಯರವನಿಗೆ ಹೇಳಿದರು ನಿನ್ನ ಮಗನನ್ನ ದುಡ್ಡಿನ ಗಂಟನ್ನು ಎರಡನ್ನೂ ನನ್ನ ಮುಂದಿಟ್ಟು ನೀನು ಪಕ್ಕಕ್ಕೆ ಹೋಗು ಅಂತ ಅದೇನು ಟ್ರೀಟ್ಮೆಂಟೋ ರಾಯರಿಗೆ ಗೊತ್ತಿಲ್ಲ ಆ ದುಡ್ಡಿನ ಗಂಟನ್ನು ರಾಯರ ಮುಂದೆ ಇಡಿಸಿ ಮಗನನ್ನು ಕೂಡಿಸಿ ತಂದೆ ಪಕ್ಕಕ್ಕೆ ಹೋದ ಈ ಮಗಳನ್ನು ಕರ್ಕೊಂಡು ಬಂದ ತಂದೆಗೆ ರಾಯರು ಸ್ವಪ್ನದಲ್ಲಿ ಹೇಳಿದ್ದಾರೆ ನಾಳೆ ಬೆಳಗ್ಗೆ ನನ್ನ ಬೃಂದಾವನದ ಮುಂದೆ ಇಂಥ ಕಲರ್ ಬಟ್ಟೆಯಲ್ಲಿ ದುಡ್ಡಿದೆ ನೀ ತಗೊಂಡು ಹೋಗಿಬಿಡು ಈ ತಂದೆ ಮಗಳನ್ನು ಕರ್ಕೊಂಡು ಬಂದು ಆ ದುಡ್ಡನ್ನು ತಗೊಂಡು ಹೋಗ್ತಾ ಇದ್ದಾನೆ ಈ ಪೋಲಿಯೋ ಅಟ್ಯಾಕ್ ಆದ ಮಗ ಇದ್ನಲ್ಲ ಕಾಲಿಲ್ಲದೆ ಇದ್ದ ಮಗ ದುಡ್ಡು ತಗೊಂಡು ಹೋಗ್ತಾರೆ ಅಂತ ಹೇಳಿ ಅವನಿಗೆ ಪಾಯಿಲ್ಲ ಕೂಗುತ್ತಾ ಇದ್ದಾನೆ ಏ ಕಳ್ಳ ಕಳ್ಳ ದುಡ್ಡು ತೊಗೊಂಡು ಹೋಗ್ತಾ ಇದ್ದಾನೆ ದುಡ್ಡು ತೊಗೊಂಡು ಹೋಗ್ತಾ ಇದ್ದಾನೆ ಅಂತ ಕೂಗಿದ್ದಲ್ಲದೆ ಎದ್ದು ಓಡ್ತಾ ಇದ್ದಾನೆ ಅವನಿಗೆ ಕಾಲು ಬಂದಿದ್ದೂ ಗೊತ್ತಿಲ್ಲ ಬಾಯಿ ಬಂದದ್ದು ಗೊತ್ತಿಲ್ಲ ಅವನಿಗೆ ಇದು ರಾಯರ ಟ್ರೀಟ್ಮೆಂಟ್ ಇದು ಅದಕ್ಕೆ ಭೂತಿಕಾಮಹ ಆತ್ಮಜ್ಞ ಮರ್ಚೆಯೇ ನಿಮಗೆ ಲೌಕಿಕ ಸಂಪತ್ತು ಬೇಕಾದರೂ ರಾಯರ ಬಳಿಗೆ ಬರಬಹುದು ಅಲೌಕಿಕವಾದ ಪಾರಮಾರ್ಥಿಕವಾದ ಮೋಕ್ಷಾದಿ ಪುರುಷಾರ್ಥ ಬೇಕಾದರೂ ಮಂತ್ರಾಲಯಕ್ಕೆ ಬರಬಹುದು ಅಲೌಕಿಕವಾದ ಸಂಪತ್ತು ಬೇಕು ಅನ್ನುವವರು ಮಂತ್ರಾಲಯಕ್ಕೆ ಬಂದರೆ ಹೇಗಿರುತ್ತೆ ಅಂದರೆ ಅದಕ್ಕೆ ಇನ್ನೊಂದು ನಿದರ್ಶನ ಕೊಡ್ತಾರೆ ರಾಯರು ಒಬ್ಬ ವ್ಯಕ್ತಿ ಅಣ್ಣ ತಮ್ಮಂದರಲ್ಲಿ ಜಗಳ ಅಣ್ಣ ತಮ್ಮಂದರಲ್ಲಿ ಜಗಳವಾಗಿ ಮಾಟ ಮದ್ದುಗಳಾಗಿ ತಮ್ಮನಿಗೆ ಮಾತು ಬರದಂತೆ ಅಣ್ಣ ಮಾಡಿಬಿಟ್ಟಿದ್ದ ಮಾತೇ ಇಲ್ಲ ಇವನಿಗೆ ಮಾತೇ ಇಲ್ಲದಂತೆ ಆದಾಗ ರಾಯರ ಸೇವೆಗೆ ಬಂದ ಮೂಕೋಪಿ ಪ್ರಸಾದ ಸಾಧೆಯನ್ನು ಕೇಳಬೇಕಾ ನಲವತ್ತೆಂಟು ದಿವಸ ರಾಯರ ಸೇವೆ ಮಾಡಿದ್ದಾನೆ ಅವನಿಗೆ ಒಬ್ಬ ಹುಡುಗ ಬ್ರಹ್ಮಚಾರಿ ಬೃಂದಾವನದಿಂದ ಎದ್ದು ಬಂದು ಬಾಯಿ ತೆಗೆಯಿಂದಿದ್ದಾನೆ ಈತ ಬಾಯಿ ತೆಗೆದಿದ್ದಾನೆ ಬಾಯಲ್ಲಿ ತೀರ್ಥವನ್ನು ಹಾಕಿದ್ದಾರೆ ಬೃಂದಾವನದಿಂದ ಬಂದ ವ್ಯಕ್ತಿ ಹಾಕಿದ ಕೂಡಲೇ ಅವನಿಗೆ ಗಂಟೆಲ್ಲ ಸುಟ್ಟ ಅನುಭವ ಆಗೋಯ್ತು ಅವನು ಸುಟ್ಟ ಅನುಭವ ಆಗಿ ಮಾತು ಅವನಿಗೆ ಬಂತು ಮಾತು ಬಂದ ಮೇಲೆ ಪ್ರಾಕಾರದಲ್ಲಿ ಕುಣಿದಾಡಬೇಕಲ್ಲ ಕುಣಿದಾಡಲಿಲ್ಲ ಅವ ತಲೆ ಪಡ್ಕೊಂಡ ತಲೆ ತಲೆ ಪಡ್ಕೊಂಡ ಧ್ರುವರಾಜ ದೇವರು ಬಂದು ಹೋದ ಮೇಲೆ ಬಹಳ ಅತ್ತನಂತೆ ಧ್ರುವರಾಜ ದೇವರನ್ನು ನೋಡಿ ಬಹಳ ಹತ್ತನಂತೆ ನಾನು ದೇವರನ್ನು ಅಹೋಬತ ಮಮಾನಾತ್ಮ್ಯಂ ಮಂದಭಾಗ್ಯಸ ಪಶ್ಯತ ಅಂತಾನೆ ಧ್ರುವರಾಜ ಅಹೋಬತ ಮಮಾನಾತ್ಮ್ಯಂ ಮಂದಭಾಗ್ಯಸ್ಯ ಪಶ್ಯತ ದೇವರು ಬಂದಾಗ ನಾನು ಬರೀ ಸಂಪತ್ತನ್ನು ಕೇಳಿದೆ ಲೌಕಿಕ ಸಂಪತ್ತನ್ನು ದೇವರು ನನಗೆ ಲೌಕಿಕ ಸಂಪತ್ತಲ್ಲದೆ ಪಾರಮಾರ್ಥಿಕ ಸಂಪತ್ತನ್ನು ಕೊಡೋನಿದ್ದ ನಾನು ಕೇಳಲಿಲ್ಲ ಅಂತ ಈ ಹುಡುಗ ತಮ್ಮ ಹಾಗೇ ಅಳತಾ ದೇವ್ರ ರಾಯರನ್ನು ಕೇಳ್ತಾನೆ ಸ್ವಾಮಿ ನಾನು ಕೇಳಬಾರ್ದಾಗಿತ್ತು ಇದನ್ನು ಕೇಳಿಬಿಟ್ಟೇ ಅಂತ ಅದಕ್ಕೆ ರಾಯರ ಸ್ತೋತ್ರದಲ್ಲಿ ಇದೆಲ್ಲ ಯಾವುದು ಬೇಡ ಲೌಕಿಕ ಸಂಪತ್ತು ಬೇಡ ನನಗೆ ಅಲೌಕಿಕವಾದ ಸಂಪತ್ತು ಬೇಕು ಅಂದವರೆಲ್ಲರೂ ರಾಯರಲ್ಲಿ ಕೇಳ್ತಾರೆ ರಾಯರೇ ನಮಗೆ ಈ ಲೌಕಿಕ ಸಂಪತ್ತು ಬೇಡ ನಾವು ಕಾರ್ ತೊಗೊಂಡ್ವಿ ಕೊಟ್ಟ್ರಿ ಬಂಗಾರ ಕೇಳಿದ್ವಿ ಕೊಟ್ಟ್ರಿ ಮನೆ ಮಡದಿ ಮಕ್ಕಳು ಎಲ್ಲವನ್ನ ಕೊಟ್ಟ್ರಿ ಆದರೆ ನಾವು ಯಾವ್ಯಾವುದು ತಗೊಂಡಿದ್ದೇವೆ ಎಲ್ಲದರಿಂದಲೂ ದುಃಖ ನಮಗೆ ಬರ್ತಾ ಇದೆ ಅದಕ್ಕೆ ರಾಯರನ್ನು ಕೇಳ್ತಾರೆ ರಾಯರು ನಮ್ಗೆ ಯಾವುದು ಬೇಡ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನಸಿದ್ಧಯೇ ಸ್ವಾಮಿ ನಿಮ್ಮ ಸೇವೆಯನ್ನು ನಾವು ಮಾಡುವುದು ಕೇವಲ ವೇದಗಳ ವೇದಾರ್ಥದ ಚಿಂತನೆಯನ್ನು ಕೊಡ್ರಿ ಅಂತ ಆದ್ದರಿಂದ ಶ್ರೇಷ್ಠವಾದ ಜ್ಞಾನಿಗಳ ಸಹವಾಸವನ್ನು ನಾವು ಮಾಡಬೇಕು ಅದಕ್ಕೆ ಭಾಗವತ ಅನ್ನತ್ತೆ ಮಹತ್ಸೇವಾಂ ಸೇವಾಂ ದ್ವಾರ ಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯವಹ ಸುಹೃದ ಸಾಧವೋಯೇ ಅಂತ ಸಜ್ಜನರ ಸೇವೆ ಅದು ಹೆಜ್ಜೆಯನ್ನು ಸವೆದಂತೆ ಭಗವಂತನೇ ಅಂತಾನೆ ನನ್ನನ್ನು ತಿಳಿದವರ ಸೇವೆ ಮಾಡುವುದು ಅದು ನನಗೆ ತುಂಬ ಪ್ರೀತಿ ಅದಕ್ಕೆ ಭಾಗವತದಲ್ಲೊಂದು ಮಾತು ಅನ್ನತ್ತೆ ಯಾ ನಿವೃತ್ತಿಸ್ತನುಭೃತಾಂ ತವ ಪಾದ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್ ಸಾಬ್ರಹ್ಮಣಿ ಸ್ವಮಹಿಮನ್ಯಿ ನಾಥಮಾಭೂತ್ ಕಿವಂತಕಾಶಿಲು ಪತತಾಂ ಲುಲಿತಾತ್ ಅಂತ ಧ್ರುವ ರಾಜ ಈ ಮಾತನಂತಾನೆ ಭಗವಂತನ ಮತ್ತು ಭಗವದ್ಭಕ್ತರ ಚರಿತ್ರೆಯನ್ನು ಕೇಳುವುದರಿಂದ ನಮಗಾಗುವ ದೊಡ್ಡ ಲಾಭ ಭಗವದನುಗ್ರಹ ಪರಮಾತ್ಮ ಅನುಗ್ರಹದಿಂದ ನಮಗೆ ಸಕಲ ಸಂಪತ್ತುಗಳು ನಮಗೆ ಸಿಗತ್ತೆ ಮಾನವ ಜನ್ಮದ ಎಲ್ಲ ಮಾನವ ಜನ್ಮದಲ್ಲೂ ಸಜ್ಜನರು ರಾಯರಂತಹ ಜ್ಞಾನಿಗಳು ನಮಗೆ ಸಿಗೋದಿಲ್ಲ ಅದಕ್ಕೆ ಭಾಗವತದಲ್ಲಿ ರಹುಗಣ ಭರತ ಸಿಕ್ಕಾಗ ಒಂದು ಮಾತಂತಾನೆ ಅಹೋನ್ ಜನ್ಮ ಅಖಿಲ ಜನ್ಮ ಶೋಭನಂ ಕಿಂ ಜನ್ಮ ಬಿ ಸ್ವಪರಹಿ ರಪ್ಯ ಯಶಕೃತಾತ್ಮನಾಂ ಮಹಾತ್ಮನಾಂ ವ ಪ್ರಚುರ ಆದ್ದರಿಂದ ದೊಡ್ಡವರ ಸಮಾಗಮ ಆಗುವುದು ಎಲ್ಲ ಕಡೆಯಲ್ಲಾಗುವುದಿಲ್ಲ ಈ ಸಂಸಾರ ಸಾಗರದಲ್ಲಿ ಸುತ್ತುವಾಗ ಎನ್ಮಾಯೋರು ಗುಣಕರ್ಮ ನಿಬಂಧನೆಸ್ಮಿನ್ ಸಾಂಸಾರಿಕೆ ಪಥಿಚರನ್ ತದತಿಶ್ರಮೇಣ ಸ್ಮೃತಿ ಪುನರಯಂ ಪ್ರವೃಣೀತ ಲೋಕಃ ಯುಕ್ತಿಯಾಕಯ ಮಹದನುಗ್ರಹ ಮಂತ್ರೇಣ ಭಾಗವತದಲ್ಲಿ ಒಂದು ಪ್ರಸಂಗ ಬರುತ್ತೆ ಹಿರಣ್ಯಕಿಶು ಪ್ರಹ್ಲಾದರಾಜನನ್ನು ಕೊಲ್ಲಲಿಕ್ಕೆ ಬೇಕಾದಷ್ಟು ಪ್ರಯತ್ನವನ್ನು ಮಾಡ್ತಾನೆ ಆಗೋದಿಲ್ಲ ಬಿಡ್ತಾನೆ ಸೋತ ಮೇಲೆ ಹಿರಣ್ಯಕೃಷ್ಣು ಒಂದು ಪ್ರಶ್ನೆ ಕೇಳ್ತಾನೆ ಪ್ರಹ್ಲಾದನನ್ನು ಪ್ರಹ್ಲಾದ ನೀನು ನನ್ನ ಮಗ ನನಗೆ ಬಂದಂತೆ ನಾನೇ ದೇವರು ಅನ್ನುವ ಈ ಜ್ಞಾನ ನಿನಗೆ ಯಾಕೆ ಬರಲಿಲ್ಲ ಅಥವಾ ನಾನು ನಿಮ್ಮಪ್ಪ ನಿನಗೆ ಬಂದಂತಹ ನಾನು ಬೇರೆ ದೇವರು ಬೇರೆ ಜಗತ್ತು ಬೇರೆ ಅನ್ನುವ ಈ ಜ್ಞಾನವಾದರೂ ನನಗೆ ಯಾಕೆ ಬರಲಿಲ್ಲ ನನ್ನ ಬುದ್ಧಿಯೂ ನಿನಗೆ ಬರಲಿಲ್ಲ ನಿನ್ನ ಬುದ್ಧಿಯೂ ನನಗೆ ಬರಲಿಲ್ಲ ನಿನಗಿಂಥ ಬುದ್ಧಿ ಬರಲಿಕ್ಕೆ ಕಾರಣ ಏನು ಅಂತ ಹಿರಣ್ಯಕಿಶು ಕೇಳ್ತಾನೆ ಆಗ ಬಹಳ ಸುಂದರವಾದ ಮಾತನ್ನು ಉತ್ತರ ಕೊಡ್ತಾನೆ ಪ್ರಹ್ಲಾದ ರಾಜ ಅಪ್ಪ ದೊಡ್ಡವರ ಸೇವೆ ಮಾಡುವ ಪರಮಾತ್ಮ ಸರ್ವೋತ್ತಮ ವಾಯು ಜೀವೋತ್ತಮ ಪಂಚಭೇದ ತಾರತಮ್ಯ ಇವೆಲ್ಲ ಎಲ್ಲರಿಗೂ ಸಿಗೋದಿಲ್ಲ ಯಾರಿಗೆ ಸಿಗತ್ತೆ ಅಂದರೆ ನೈಶಾಮತಿ ತಾವದುರು ಕ್ರಮಾಂಘ್ರಿಮ್ ಸ್ಪೃಶತ್ಯನರ್ಥಾಪಗಮೋ ಯದುತ್ತಹ ಮಹೀಯಸಾಂ ಪಾದರ ಜೋಭಿಷೇಕಂ ನಿಷ್ಕಿಂಚನಾ ಯಾವತ್ ಎಲ್ಲಿಯ ತನಕ ಸಜ್ಜನರ ಪಾದದ ಧೂಳಿಯಲ್ಲಿ ನಾವು ಹೊರಳಾಡುವುದಿಲ್ಲ ಅಲ್ಲಿಯ ತನಕ ಈ ಜ್ಞಾನ ಬರುವುದಿಲ್ಲ ಸಜ್ಜನರ ಪಾದದ ಧೂಳಿ ಅಷ್ಟು ಮಹತ್ತರವಾದದ್ದು ಆದ್ದರಿಂದ ಭೂತಿಕಾಮಹ ಆತ್ಮಜ್ಞಂ ಹಚ್ಚೆಯೇ ನಮಗೆ ಒಳ್ಳೆಯ ಜ್ಞಾನ ಒಳ್ಳೆಯ ಸಂಪತ್ತು ಮೋಕ್ಷಾದಿ ಪುರುಷಾರ್ಥಗಳು ಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳಂಥವರನ್ನು ಸೇವೆ ಮಾಡಬೇಕು ರಾಘವೇಂದ್ರ ಸ್ವಾಮಿಗಳು ಏನು ಮಾಡ್ತಾರೆ ನಮಗೆ ಉತ್ತಮವಾದ ಜ್ಞಾನವನ್ನು ಕೊಡ್ತಾರೆ ಈ ಉತ್ತಮ ಜ್ಞಾನದಿಂದ ನಾವು ವಾಯು ಜೀವೋತ್ತಮರನ್ನಾಗಿ ತಿಳಿತೇವೆ ವಾಯುದೇವರು ದೇವರ ಮುಂದೆ ನಿಲ್ಲಿಸಿ ದೇವರು ಕೇಳ್ತಾನಂತೆ ಯಾರಿವನು ಅಂತ ವಾಯುದೇವರು ನಮ್ಮ ಬಗ್ಗೆ ಹೇಳ್ತಾರೆ ಏನಂ ದೀನಂ ದೂನಂ ಅನಾಥಂ ಶರಣಾಗತ ಮಯನ ಮುದ್ಧರೇತಿ ವಿಜ್ಞಾಪನ ಕರ್ತೃಣ್ ವಾಯುದೇವರು ದೇವರ ಮುಂದೆ ನಿಲ್ಲಿಸಿ ಸ್ವಾಮಿ ಸಂಸಾರದಲ್ಲಿ ತೊಳಲಾಡಿ ಬೆಂಡಾಗಿ ನಿನ್ನ ಪಾದಾರವಿಂದಗಳೇ ಗತಿಯಿಂದ ಬಂದಿದ್ದಾನೆ ಇವನನ್ನು ಉದ್ಧಾರ ಮಾಡು ಅಂತಾರೆ ಆದ್ದರಿಂದ ನಮಗೆ ಸಜ್ಜನರ ಸೇವೆ ಬೇಕೇ ಬೇಕು ಅದಕ್ಕೆ ಈ ನಿಮಿತ್ತ ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು ಕುಮಾನವರ ಕೂಡಾಡದಿರು ಲೌಕಿಕಕ್ಕೆ ಮರುಳಾಗಿ ಈ ನಿಮಿತ್ತ ಪುನಃ ಪುನಃ ಯಾಕೆಂದ್ರೆ ಈ ಸಂಸಾರದಲ್ಲಿ ಸುಖ ಇಲ್ಲ ಅನೇಕ ದುಃಖದ ಬಾಗಿಲುಗಳಿದೆ ಇಲ್ಲಿ ಯಾವ ಬಾಗಿಲಿಗೆ ಹೋದರೂ ದುಃಖವೇ ಆದ್ದರಿಂದ ಸಜ್ಜನರ ಮನೆಯ ಬಾಗಿಲನ್ನು ನಾವು ಸೇರಬೇಕು ಆದ್ದರಿಂದ ಬಲ್ಲವರ ಕೂಡಾಡಿ ಸಂಪಾದಿಸು ಪರಂಪದವಾ ಜಗನ್ನಾಥದಾಸರಂತಾರೆ ಬಲ್ಲವರ ಕೂಡಾಡು ಆತ್ಮಗ್ನಂ ಆತ್ಮ ಅಂದರೆ ಪರಮಾತ್ಮ ಅವನನ್ನು ಜ್ಞಾ ಅಂದರೆ ತಿಳಿದವರು ದೇವರನ್ನು ತಿಳಿದವರ ಬಳಿಗೆ ನಾವು ಹೋಗಬೇಕು ಇವತ್ತು ಅನೇಕರಿದ್ದಾರೆ ನಾವೇ ದೇವರು ನಮಗೆ ದೇವರು ಚೆನ್ನಾಗಿ ಗೊತ್ತು ಬೇರೆಯವ್ರಿಗೆ ಗೊತ್ತಿಲ್ಲ ದೇವರ ಬಗ್ಗೆ ಸರಿಯಾದ ಮಾಹಿತಿಯನ್ನೇ ಕೊಡೋದಿಲ್ಲ ದೇವರು ಹೇಗಿರ್ತಾನೆ ಒಬ್ಬಾತ ಹೇಳ್ತಿದ್ದ ರಾಘವೇಂದ್ರ ಸ್ವಾಮಿಗಳು ಹೇಗಿದ್ದಾರೆ ಅಂದರೆ ಒಬ್ಬಾತ ಹೇಳ್ತಿದ್ದ ಯಾರೋ ಸಾಮಾನ್ಯ ವೈದಿಕ ಬ್ರಾಹ್ಮಣರು ನೋಡಿಬಿಟ್ಟಿದ್ದ ದಪ್ಪ ಹೊಟ್ಟೆಯ ಕೆಂಪು ಕಣ್ಣಿನ ಉದ್ದ ಕೈಗಳ ಸಣ್ಣ ಕಾಲ್ಗಳ ಗುರುಗಳ ಕಂಡನ ಗುರುಗಳ ರಾಯರ ಪರಿಚಯ ತಪ್ತಕಾಂಚನ ಸಂಕಾಶಂ ಅಕ್ಷಮಾಲಾಖಮಂಡಲಂ ರಾಯರ ಈ ಒಂದು ಧ್ಯಾನ ಶ್ಲೋಕ ಅವನಿಗೆ ಜ್ಞಾನ ಬರಲಿಲ್ಲ ಯಾರೋ ದಪ್ಪಗಿರುವ ಆಚಾರ ನೋಡಿಬಿಟ್ಟು ದಪ್ಪ ಹೊಟ್ಟೆಯ ಕೆಂಪು ಕಣ್ಣಿನ ಅದು ಕಣ್ಣು ಬೇರೆ ಕೆಂಪದಂತೆ ಉದ್ದ ಸಣ್ಣ ಕಾಲುಗಳ ಉದ್ದ ಕೈಗಳ ಗುರುಗಳನ್ನ ಕಂಡೆ ಅಂತ ಹೀಗೆಲ್ಲ ಗುರುಗಳ ಪರಿಚಯವಲ್ಲ ದೇವರ ಪರಿಚಯವಲ್ಲ ಸರಿಯಾಗಿ ಮಾಡಿಕೊಡೋದಿಲ್ಲ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಭೂಮಿಗೆ ಬಂದು ಶ್ರೇಷ್ಠವಾಗಿ ಅನೇಕ ಅವತಾರಗಳನ್ನು ಮಾಡಿ ಅನೇಕ ಗ್ರಂಥಗಳನ್ನು ಮಾಡಿ ಅದು ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ ಅಂಥ ಸಜ್ಜನರ ಅನುಗ್ರಹ ನಮಗಾಗಬೇಕು ಅದಕ್ಕೆ ವಿಜಯದಾಸರಂತಾರೆ ಪರಮ ಪುರುಷ ನಮ್ಮ ವಿಜಯವಿಠಲರೇಯನ ಚರಣ ಕಾಣುವುದಕ್ಕೆ ಗುರುದ್ವಾರ ಸಂಪಾದಿಸು ಪರಮ ಪುರುಷ ನಮ್ಮ ವಿಜಯವಿಠಲರೇಯನ ಚರಣ ಕಂಬುವುದಕ್ಕೆ ಗುರುದ್ವಾರ ಸಂಪಾದಿಸು ಪರಮಾತ್ಮನ ಪಾದಗಳನ್ನು ನಾವು ಸೇರಬೇಕು ಪರಮಾತ್ಮ ಅನುಗ್ರಹ ಆಗಬೇಕು ಅಂದರೆ ನಮಗೆ ಗುರುಗಳು ಬೇಕೇ ಬೇಕು ಅದಕ್ಕೆ ನಾವು ದೇವರನ್ನು ತಿಳಿದವರ ಬಳಿಗೆ ಹೋಗಬೇಕು ಆದರೆ ದೇವರನ್ನು ತಿಳಿದವರು ಯಾರು ಅಂತ ಹುಡುಕೋದು ಭಾಳ ಕಷ್ಟ ಎಲ್ಲರೂ ನಾವು ದೇವರನ್ನು ತಿಳಿದವರೇ ಜಗನ್ನಾಥದಾಸರಂತಾರೆ ಸಾಧುಲಿಂಗ ಪ್ರದರ್ಶಕರು ಅಂತ ಎಲ್ಲರೂ ತಾವು ಯೋಗ್ಯರು ಅಂತಲೇ ತೋರಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಹೊರತು ತಮ್ಮ ಜ್ಞಾನ ಏನೂ ಇರೋದಿಲ್ಲ ಅದಕ್ಕೆ ಗುರುದ್ವಾರವಿಲ್ಲದೆ ಸಾಧ್ಯ ಸಿದ್ಧನಾಗುವನೇ ಗುರುವಾಯು ವಿಠಲಗೆ ವಂದಿಸಬೇಕು ಅಂತಾರೆ ವಿಜಯದಾಸರು ಗುರುದ್ವಾರವಿಲ್ಲದೆ ಸಾಧ್ಯ ಸಿದ್ಧನಾಗುವುದಿಲ್ಲ ಆದ್ದರಿಂದ ಗುರುದ್ವಾರ ನಮಗೆ ಬೇಕೇ ಬೇಕು ಗುರಗಶಯನ ನಮ್ಮ ವಿಜಯವಿಠಲರೇಯನ ಪುರವೇ ಬೇಕಾದರೆ ಉತ್ತಮ ಗುರು ಬೇಕು ಪರಮಾತ್ಮನ ವೈಕುಂಠ ಲೋಕ ಮೋಕ್ಷ ನಮಗೆ ಬೇಕು ಅಂದರೆ ಸಜ್ಜನರ ಸಂಘವನ್ನು ನಾವು ಮಾಡಲೇಬೇಕು ಅದಕ್ಕೆ ಪ್ರಹ್ಲಾದರಾಜರು ನರಸಿಂಹದೇವರು ಬಂದಾಗ ದೇವರಿಗೆ ಹೇಳ್ತಾರೆ ಪ್ರಹ್ಲಾದರಾಜರು ಸ್ವಾಮಿ ನಮ್ಮಪ್ಪ ನನ್ನನ್ನು ಕೊಂದು ಬಿಡ್ತಾನೆ ಅಂತ ನೀನು ಬಂದದ್ದಲ್ಲ ಯಾಕೆಂದರೆ ನಾನು ಸಾಯೋದಿಲ್ಲ ನಿನ್ನ ಅನುಗ್ರಹ ಇರೋ ತನಕ ಆನೆಯ ಕೆಳಗೆ ಹಾಕಿದಿ ಹಾವಿನ ಮುಂದುಗಡೆ ನನ್ನನ್ನು ಕುಡಿಸಿದಿರಿ ಬೆಂಕಿಯಲ್ಲೇ ಹಾಕಿದರು ಬೆಟ್ಟದಿಂದ ತಳ್ಳಿದರು ಸಮುದ್ರದ ನೀರಿನಲ್ಲಿ ಮುಳುಗಿಸಿದಿರಿ ನನಗೇನೂ ಆಗಲಿಲ್ಲ ಈಗ ನಮ್ಮಪ್ಪ ಹೊಡೆದ್ರೂ ನನಗೇನೂ ಆಗ್ತಿರಲಿಲ್ಲ ಆದರೆ ನೀನು ಕಂಬದಿಂದ ಯಾಕೆ ಬಂದಿ ಎಂದರೆ ನಾರದರ ಮಾತನ್ನು ಸತ್ಯ ಮಾಡಲಿಕ್ಕೆ ಬಂದಿದ್ದೀಯ ನಾರದರು ಹೇಳಿದ್ರು ಹರಿಹಿ ಸರ್ವತ್ರ ಸರ್ವದಾ ಪರಮಾತ್ಮ ಯಾವಾಗಲೂ ಎಲ್ಲ ಕಡೆಯಲ್ಲೂ ಇದ್ದಾನೆ ಪರಮಾತ್ಮ ಇದ್ದಾನೆ ಎನ್ನುವ ನಾರದರ ಮಾತನ್ನು ನೀನು ಸತ್ಯ ಮಾಡಲಿಕ್ಕೆ ಬಂದಿದ್ದೀಯಾ ಆದ್ದರಿಂದ ನಿನ್ನನ್ನು ನೀ ಬಂದದ್ದು ನಾರದರ ಮಾತನ್ನು ಸತ್ಯ ಮಾಡಲಿಕ್ಕೆ ಬಂದಿದ್ದೀಯಾ ಕಥಂ ನಾನು ಹೇಗೆ ತವಭೃತ್ಯ ಸೇವಾ ನಿನ್ನ ಭಕ್ತರ ಸೇವೆಯನ್ನು ನಾನು ಹೇಗೆ ಬಿಡಲಿ ಅಂತಾರೆ ಆದ್ದರಿಂದ ಆತ್ಮಜ್ಞ ಮರ್ಚೆಯೇತ್ ಮತ್ತಿನ್ನೊಂದು ಪರಮಾತ್ಮ ನಮಗೆ ಅಗಮ್ಯತ್ವ ಧರಿಸ್ತಸ್ವಿನ್ ಆವಿಷ್ಟೋ ಮುಕ್ತಿದೋ ಭವೇತ್ ದೇವರು ಪ್ರತ್ಯಕ್ಷವಾಗಿ ಅನುಗ್ರಹ ಮಾಡೋದಿಲ್ಲ ಅನೇಕರು ಮಂತ್ರಾಲಯಕ್ಕೆ ಬಂದಿರ್ತಾರೆ ತಮ್ಮನ್ನು ತಾವು ರಾಯರನ್ನು ಕಂಡವರು ಅಂತ ಹೇಳಿಕೊಳ್ಳಲಿಕ್ಕೆ ಏನೇನೋ ಹೇಳ್ತಿರ್ತಾರೆ ನಾ ಮಂತ್ರಾಲಯಕ್ಕೆ ಹೋಗಿದ್ದೆ ನದಿಯಲ್ಲಿ ರಾಯರ ಬಟ್ಟೆ ಒಗೀತಾ ಕೂತಿದ್ರು ಅಂತ ರಾಯರ ಸೇವೆ ಮಾಡುವವರ ಮಠದಲ್ಲಿರುವ ಒಬ್ಬ ಹುಡುಗನೂ ಕೂಡ ಅವನ ಬಟ್ಟೆ ಅವನು ಒಕ್ಕೊಳ್ಳೋದಿಲ್ಲ ರಾಯರೇ ಬಟ್ಟೆ ಒಗೋತಾ ಇದ್ರಂತೆ ಎಂಥ ಮೂರ್ಖತನ ಮಂತ್ರಾಲಯಕ್ಕೆ ಬಂದವರು ಒಬ್ಬೊಬ್ಬರು ಏನೇನೋ ಸ್ಟೇಟ್ಮೆಂಟು ಯಾವ್ಯಾವುದೋ ರೀತಿಯಲ್ಲಿ ರಾಯರ ಸೇವೆ ಏನೇನೋ ಅವರ ಹರಕೆಗಳು ವಿಚಿತ್ರ ವಿಚಿತ್ರವಾದ ಬಯಕೆಗಳು ಸರಿಯಾದ ಕ್ರಮದಲ್ಲಿ ಅವರಿಗೆ ರಾಯರ ಸೇವೆ ಗೊತ್ತಿರೋದಿಲ್ಲ ರಾಯರು ಬಟ್ಟೆ ಒಕ್ಕೋತಾರೆ ಯಾರೋ ಕಾವಿ ಶಾಟಿ ಉಟ್ಕೊಂಡವನು ಯಾರೋ ಒಬ್ಬ ಮೂರ್ಖ ಬಟ್ಟೆ ಒಗೀತಾ ಇರ್ತಾನೆ ಅದನ್ನು ನೋಡಿ ಅವನು ನೋಡಿರೋದಿಲ್ಲ ನಾ ರಾಯರನ್ನು ನೋಡಿದ್ದೀನಿ ಅಂತ ನನ್ನನ್ನು ಎಲ್ಲರೂ ಗೌರವಿಸಲಿ ಅಂತ ಹಾಗೆ ಮಾಡ್ತಿರ್ತಾನೆ ಆದ್ದರಿಂದ ಪರಮಾತ್ಮ ರಾಯರು ಗುರುಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅವರು ಒಳಗಿದ್ದು ಅನುಗ್ರಹವನ್ನು ಮಾಡ್ತಾರೆ ಅಗಮ್ಯತ್ವ ಧರಿಸ್ತಸ್ಮಿನ್ ಆವಿಷ್ಟ ಮುಕ್ತಿದೋ ಭವೇತ್ ಆದ್ದರಿಂದ ಆತ್ಮವಿಚ್ಛರಣಾರ್ಚ ನಮ್ಮಂಥ ಭಾಗವತ ಧರ್ಮ ಅಪ್ಪೆಚ್ಚುದೋ ಗುರುದ್ವಾರ ಪ್ರಸಾದ ಕೃದಹಂತ್ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ ಆದ್ದರಿಂದ ಭಗವಂತನ ಅನುಗ್ರಹ ನಮಗಾಗಬೇಕು ಅಂದರೆ ಗುರುಗಳ ಅನುಗ್ರಹವಾಗಬೇಕು ಗುರುಗಳ ಅನುಗ್ರಹವಾಗಬೇಕು ಅಂದರೆ ಸದಾಚಾರ ಸದ್ವಿಚಾರಗಳು ಸದ್ಧರ್ಮಗಳ ಪಾಲನೆ ಇದನ್ನು ನಾವು ಮಾಡಬೇಕು ಇದನ್ನು ಮಾಡಿದಾಗ ಮಾತ್ರ ನಮಗೆ ಎಲ್ಲವೂ ಸಿಗತ್ತೆ ಸಜ್ಜನರ ಸಂಘದಿಂದ ನಮಗಾಗುವ ಮೊದಲ ಲಾಭ ಏನು ಅಂದರೆ ಭಾಗವತ ಅನ್ನತ್ತೆ ಸಜ್ಜನರ ಸಹವಾಸದಿಂದ ನಮಗಾಗುವ ದೊಡ್ಡ ಲಾಭ ಭಕ್ತಿ ಅಪಮಾನ್ ಜಾತವಿರಾಗ ಇಂದ್ರಿಯಾತ್ ದೃಷ್ಟಶ್ರುತಾತ್ಮ ದ್ರವಿಣಾನು ಚಿಂತೆಯ ಚಿತ್ತಸ ಎತ್ತೋ ಯೋಗಯುಕ್ತ ಯತಿಷ್ಯತೆ ರುಜುಭಿಹಿ ಯೋಗ ಮಾರ್ಗೈಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಸಜ್ಜನರ ಸಂಗದಿಂದ ನಮಗೆ ಬರುತ್ತೆ ದೇವರು ಯಾರು ದೇವರು ಹೇಗಿದ್ದಾನೆ ದೇವರಲ್ಲಿ ಹೇಗೆ ಭಕ್ತಿಯನ್ನು ಮಾಡಬೇಕು ಭಕ್ತಿ ಎಂದರೆ ಏನು ಇವೆಲ್ಲವನ್ನ ಗುರುಗಳು ನಮಗೆ ಹೇಳಿಕೊಡ್ತಾರೆ ಅಪರೋಕ್ಷ ಜ್ಞಾನಿಗಳು ನಮಗೆ ಹೇಳಿಕೊಡ್ತಾರೆ ರಾಯರನ್ನು ಅದಕ್ಕೆ ಅಪಣಾಚಾರ್ಯರು ಅಪರೋಕ್ಷೀಕೃತಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಂತ ಅಪಣಾಚಾರ ಅಂತಾರೆ ದೇವರನ್ನು ಅಪರೋಕ್ಷದಿಂದ ನೋಡಿದ ಮಹನೀಯರು ದೊಡ್ಡವರನ್ನು ಸತ್ಸಂಗ ನಮಗೆ ಹೆಚ್ಚಾಯಿತು ಅಂದರೆ ಭಕ್ತಿಯ ಬಲದಿಂದ ದೇವರ ಕಥೆಗಳನ್ನು ಶ್ರವಣ ಮಾಡಿದಂತೆ ಮಾಡಿದಂತೆ ಇಂದ್ರಿಯ ಜನ್ಯವಾದ ಇಂದ್ರಿಯ ಸುಖಗಳಿಂದ ನಮಗೆ ವೈರಾಗ್ಯ ಅಂಬತಕ್ಕಂಥದ್ದು ಬರುತ್ತೆ ಹಾಗಾಗಿ ನಾವೆಲ್ಲ ಕಡೆಯಲ್ಲಿ ದೇವರನ್ನು ದುಷ್ಟಶೃತಾತ್ಮ ದ್ರವಿಣ ಅನುಚಿಂತಯ ನೋಡಿದ ಕೇಳಿದ ಎಲ್ಲ ವಿಷಯಗಳಲ್ಲಿ ನಮಗೆ ವೈರಾಗ್ಯ ಬರ್ತಾ ಇರುತ್ತೆ ಆದ್ದರಿಂದ ಮನೋನಿಗ್ರಹ ನಮಗೆ ಬರುತ್ತೆ ರಾಯರ ಸೇವೆಯನ್ನು ಮಾಡುವುದರಿಂದ ಮೊದಲು ಬರುವುದು ನಮಗೆ ಮನೋನಿಗ್ರಹ ಅನೇಕರಿಗೆ ಗೊತ್ತಿಲ್ಲ ಮಡಿಯಲ್ಲಿ ಯಾಕೆ ಊಟ ಮಾಡಬೇಕು ಶೂ ಹಾಕ್ಕೊಂಡು ಯಾಕೆ ಮಾಡಬಾರದು ಬಟ್ಟೆ ಬದಲಾವಣೆ ಮಾಡೇ ಯಾಕೆ ಊಟ ಮಾಡಬೇಕು ಶಾಸ್ತ್ರದಲ್ಲಿ ನಿಷೇಧ ಮಾಡಿದ ಪದಾರ್ಥಗಳನ್ನು ಯಾಕೆ ತಿನ್ನಬಾರದು ಈರುಳ್ಳಿ ಬೆಳ್ಳುಳ್ಳಿ ನುಗ್ಗೆಕಾಯಿ ಇದನ್ನು ಯಾಕೆ ತಿನ್ನಬಾರದು ಇದೆಲ್ಲ ನಮಗೆ ಗೊತ್ತಿಲ್ಲ ಅನೇಕ ಮಕ್ಕಳು ಇವತ್ತು ಕೇಳ್ತಾರೆ ಇವತ್ತು ಮಧ್ಯಾಹ್ನ ನೀವು ನೋಡಿದ್ದೀರಿ ನಮ್ಮ ಮಕ್ಕಳು ಸ್ವಲ್ಪ ಹೊತ್ತು ಸ್ಟೇಜಲ್ಲಿ ಸ್ಟೇಜ್ ಖಾಲಿ ಆಗಬಾರ್ದು ಅಂತ ಎರಡೇ ದಿವಸದಲ್ಲಿ ರಾಮಾಯಣವನ್ನು ಎಷ್ಟು ಚೆನ್ನಾಗಿ ಬುದ್ಧಿಗೆ ತಂದುಕೊಂಡು ಗಟ್ ಮಾಡಿಲ್ಲ ಯಾವ ಹುಡುಗರು ಗಟ್ ಮಾಡಿಲ್ಲ ಕಥೆಯನ್ನು ತಾವು ಕೇಳಿ ಮನಸ್ಸಿನಲ್ಲಿ ತಮ್ಮದೇ ಆದ ಲ್ಯಾಂಗ್ವೇಜಲ್ಲಿ ಅದನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಸಭೆಯ ಮುಂದೆ ನಮಗೆಲ್ಲವೂ ನಾವು ಮಾಡುವ ಈ ಶ್ರವಣ ಮಡಿ ಮೈಲಿಗೆ ಆಚಾರ ವಿಚಾರ ಇದರೆಲ್ಲದರ ಹಿಂದೆ ಏನಿದೆ ಅಂತಂದರೆ ಮನಸ್ಸಿನ ಶುದ್ಧಿಗೋಸ್ಕರವಾಗಿ ನಾವು ದಾನವನ್ನು ಮಾಡ್ತೇವೆ ದಾನ ಮಾಡ್ತೇವೆ ಯಾಕೆ ಮಾಡ್ತೇವೆ ಸ್ಟೇಜಲ್ಲಿ ಕರೆದು ನಮಗೆ ಸನ್ಮಾನ ಮಾಡಲಿ ಅಂತಲ್ಲ ದಾನಂ ಸ್ವಧರ್ಮೋ ನಿಯಮೋ ಯಮಶ್ಚ ಶ್ರುತಾನಿ ಕರ್ಮಾಣಿ ಚ ಸದೃತಾನಿ ಸರ್ವೇ ಮನೋನಿಗ್ರಹ ಲಕ್ಷಣಾಂತಹ ಪರೋಹಿಯೋಗೋ ಮನಸ್ಸ ಸಮಾಧಿ ಅಂತ ಭಾಗವತ ಅನ್ನತ್ತೆ ದಾನವನ್ನು ಕೊಡುವುದರಿಂದ ಮನೋನಿಗ್ರಹ ಸ್ವಧರ್ಮಾಚರಣೆಯಿಂದ ಮನೋನಿಗ್ರಹ ಭಗವಂತನ ಕಥೆಯನ್ನು ಕೇಳುವುದರಿಂದ ಮನೋನಿಗ್ರಹ ಹೀಗೆ ನಾವು ಮಾಡುವ ಎಲ್ಲ ಆಚಾರಗಳ ಮೂಲ ಉದ್ದೇಶ ಮನೋನಿಗ್ರಹ ಮನೋನಿಗ್ರಹ ಬರದೆ ನಾವು ಏನನ್ನೂ ಮಾಡಿಕೊಳ್ಳಲಿಕ್ಕಾಗೋದಿಲ್ಲ ಆದ್ದರಿಂದ ಚಿತ್ತಸ್ಸೆ ಎತ್ತೋ ಗ್ರಹಣೆ ಯೋಗಯುಕ್ತ ಯತಿಷ್ಯತೆ ರುಜುಭಿಹಿ ಯೋಗ ಮಾರ್ಗೈಿ ಆದ್ದರಿಂದ ಮನಸ್ಸನ್ನು ಪೂರ್ಣವಾಗಿ ನಿಗ್ರಹಕ್ಕಿಟ್ಟುಕೊಂಡಾಗ ಭಾಗವತ ಧರ್ಮಾನುಷ್ಠಾನವನ್ನು ತಾನು ಮಾಡತಕ್ಕಂಥವನಾಗುತ್ತಾನೆ ಇಂಥ ಒಂದು ಶ್ರೇಷ್ಠವಾದ ಮನೋ ನಿಗ್ರಹವನ್ನು ಪಡೆದುಕೊಳ್ಳುವ ಭಗವಂತನ ಅನುಗ್ರಹಕ್ಕೆ ಕಾರಣವಾಗುವ ಒಂದೇ ಒಂದು ಜನ್ಮ ಅಂದರೆ ಭಾಗವತ ನಮಗೆ ಹೇಳಿಕೊಡುತ್ತೆ ಈ ಮಾನವ ಜನ್ಮ ಮಾತ್ರ ಆದ್ದರಿಂದ ಇಂಥ ಒಂದು ಶ್ರೇಷ್ಠವಾದ ಸಜ್ಜನರ ಸೇವೆ ನಾವು ಮಾಡಲೇಬೇಕು ಇಂಥ ಸಜ್ಜನರ ಸೇವೆ ನಮಗೆ ಬಹಳ ಹೊತ್ತು ಸಿಗೋದಿಲ್ಲ ಬಹಳ ಕಡಿಮೆ ಸಮಯದಲ್ಲಿ ನಮಗೆ ಭಗವಂತನ ಭಗವದ್ಭಕ್ತರ ಸೇವೆ ಎಂಬುದು ನಮಗೆ ಸಿಗತ್ತೆ ಆದ್ದರಿಂದ ಭಗವದ್ಭಕ್ತರ ಸೇವೆಯನ್ನು ಮಾಡಬೇಕು ಅದಕ್ಕೆ ಹೇಳ್ತಾರೆ ಜಗನ್ನಾಥದಾಸರು ವಂಶ ಬಾಗಲು ಬೆಳೆಯೇ ಕಂಡು ನರಾಂಶದಲ್ಲಿ ಶೋಭಿಸುವುದು ಭಾಗದ ವಂಶ ಪಾಶದಿ ಕಟ್ಟೆಯೇರುವ ಮಸ್ತಕಕ್ಕೆ ಕಂಸಮರ್ಧನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾ ವಿದ್ವಾಂಸನೆಂದು ಅಹಂಕರಿಸಿ ಭವಗುಣದಿಂದ ಬಂಧಿಸುವ ಅಂತ ಬಿದಿರು ಬಗ್ಗಿದರೆ ಪಲ್ಲಕ್ಕಿಗೆ ಅದನ್ನು ಹಾಕ್ತಾರೆ ಬಿಗುರು ಬಿದಿರು ಭಾಗದ ಇದ್ದರೆ ಡೊಂಬ ಅದನ್ನು ತುಳಿದಾಡ್ತಾನೆ ನಾನು ಪಂಡಿತ ನಾನು ಅಹಂಕಾರಿ ಅಂತಂದರೆ ತುಳಿದು ಬಿಡ್ತಾನೆ ಭಗವಂತ ಅದಾಗಬಾರದು ಭಗವದ ಅನುಗ್ರಹ ನಮಗೆ ಬೇಕು ಅಂತಂದರೆ ಭೂತಿಕಾಮಹ ಆತ್ಮಜ್ಞಂ ಅರ್ಚಯೇತ್ ಜ್ಞಾನಿಗಳ ಸೇವೆಯನ್ನು ಮಾಡಲೇಬೇಕು ಆದರೆ ಜ್ಞಾನಿಗಳು ಯಾರು ಅಂತ ನೋಡಿಕೊಂಡು ನಾವು ಹೋಗಬೇಕು ಗುರುಗಳನ್ನು ಪರೀಕ್ಷೆ ಮಾಡಿ ಇವರು ಯೋಗ್ಯ ಗುರುಗಳ ನಮ್ಮನ್ನು ಮುಳುಗಿಸ್ತಾರಾ ತೇಲಿಸ್ತಾರಾ ಅಂತ ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಜಗತ್ತಿನಲ್ಲಿ ಅನೇಕರು ನಮಗೆ ಬಂಧುಗಳಿದ್ದಾರೆ ಪಿತಾ ಮಾತ ತಥಾ ಭ್ರಾತ ಸರ್ವೇ ಸಂಸಾರ ಹೇತವ ತಂದೆ ತಾಯಿ ಬಂಧು ಬಳಗ ಅನೇಕರು ನಮಗಿದ್ದಾರೆ ಯಾರೂ ನಮ್ಮನ್ನು ಸಂಸಾರದಿಂದ ಮೇಲೆತ್ತುವುದಿಲ್ಲ ಗುರುಗಳೊಬ್ಬರು ಮಾತ್ರ ನಮ್ಮನ್ನು ಮೇಲೆತ್ತುತ್ತಾರೆ ಜ್ಞಾನಿಗಳು ಮಾತ್ರ ನಮ್ಮನ್ನು ಮೇಲೆತ್ತುತ್ತಾರೆ ಬೇರೆ ಯಾರೂ ನಮ್ಮನ್ನ ಕೆತ್ತೋದಿಲ್ಲ ಆದ್ದರಿಂದ ಗುರುಗಳನ್ನು ಯಾರು ಗುರುಗಳು ಗುರುಗಳ ಲಕ್ಷಣ ಏನು ಸದಿಕೆ ಹೇಳ್ತಾರೆ ನಾತಿಪ್ರಸನ್ನ ಹೃದಯ ಎದ್ದದ್ಯಾತ್ ಗುರುರಪ್ಯಸೌ ನ ಭವೇತ್ ತಸ್ಮಾತ್ ಅರ್ಚನೀಯೋ ಗುರು ಗುರುಗಳು ಸುಪ್ರಸನ್ನರಾಗಿ ನಮಗೆ ಜ್ಞಾನವನ್ನು ಕೊಡಬೇಕು ಅಂಥ ಗುರುಗಳ ಸೇವೆಯನ್ನು ನಾವು ಮಾಡಬೇಕು ಹುಡುಕಿ ಗುರುಗಳ ಸೇವೆಯನ್ನು ಮಾಡಬೇಕು ಎಂಬುದಾಗಿ ನಾವು ತಿಳಿಯಬೇಕು ಅಂಥ ಗುರುಗಳ ಸೇವೆಯನ್ನು ಮಾಡಲಿಕ್ಕೆ ಮೂವತ್ತು ಒಂದು ವರ್ಷದಿಂದ ನಮ್ಮ ರಾಘವೇಂದ್ರ ಕಾರ್ಯಾಚರಣಾ ಸಮಿತಿ ಮೂವತ್ತು ವರ್ಷದಿಂದ ದೇಶದ ನಾನಾ ಭಾಗಗಳಲ್ಲಿ ಏಳು ದಿವಸಗಳ ಕಾಲ ನಮ್ಮನ್ನು ಹಿಡಿದಿಟ್ಟು ಬೆಳಗ್ಗೆ ಆರರಿಂದ ರಾತ್ರಿ ಹನ್ನೊಂದರ ತನಕ ಮೊನ್ನೆಯಂತಗೂ ಹನ್ನೆರಡರ ತನಕ ಜನ ಎಲ್ಲ ಕೂತು ಈ ಗುರುಗಳ ಸೇವೆಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ ಇಂಥ ಒಂದು ಶ್ರೇಷ್ಠವಾದ ಸೇವೆ ಮೂವತ್ತೊಂದು ವರ್ಷಕ್ಕೆ ಕಾಲಿಟ್ಟಿದೆ ರಾಘವೇಂದ್ರ ಕಾರ್ಯಾಚರಣಾ ಸಮಿತಿ ಅನೇಕ ಜನ ಪಂಡಿತರು ಎಲ್ಲದಕ್ಕೂ ಬೆನ್ನೆಲುಬಾಗಿ ನಮ್ಮ ಪಲಿಮಾರು ಶ್ರೀಪಾದಂಗಳವರು ಅವರು ಇಲ್ಲಿ ಕೂತಿದ್ರು ಅಂದರೆ ಏನೇ ವಿಘ್ನ ಬರಲಿ ಏನೇ ಮನಸ್ತಾಪ ಬರಲಿ ಯಾವುದೇ ವಿಧವಾದ ತೊಂದರೆ ಬರಲಿ ಗುರುಗಳ ತನಕ ಹೋಗೋದೇ ಇಲ್ಲ ಅದು ಸ್ವಾಮಿಗಳಿದ್ದಾರೆ ಅನ್ನುವ ಧೈರ್ಯದಿಂದ ಎಲ್ಲ ವಿಘ್ನಗಳು ಎಲ್ಲವೂ ಪರಿಹಾರವಾಗಿ ನಮಗೆ ಹೋಗ್ತಾ ಇದೆ ಹೀಗೆ ಈ ಬಾರಿ ದಾವಣಗೆರೆಯ ಈ ಒಂದು ಶ್ರೇಷ್ಠವಾದ ಸಜ್ಜನರ ಜಾಗದಲ್ಲಿ ಅನೇಕ ಸಜ್ಜನರು ಜಾತಿ ಮತಗಳ ಭೇದವಿಲ್ಲದೆ ರಾಯರ ಸೇವೆಯಲ್ಲಿ ಪಾಲ್ಗೊಂಡು ಜನ್ಮ ಜನ್ಮಾಂತರಕ್ಕೆ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುವ ಕಾರ್ಯಾಚರಣ ಸಮಿತಿ ಭಾಳ ಉತ್ಕೃಷ್ಟವಾದ ಸೇವೆಯನ್ನು ಮಾಡಿದೆ ಈ ಉತ್ಕೃಷ್ಟವಾದ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡು ನನ್ನನ್ನು ಜ್ಞಾನಗಂಗೆಯಲ್ಲಿ ಬಲವಂತ ಮಾಗಸ್ಥಾನ ಅಂತ ನಮಗೆ ಮಾಡಿಸಿ ಅನುಗ್ರಹ ಮಾಡಿದ್ದಾರೆ ಅದಕ್ಕಾಗಿ ನಾನು ಪರಿಮಳಾಚಾರ್ಯರಿಗೆ ಮತ್ತು ದಾವಣಗೆರೆಯ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣ ಸಮಿತಿಯವರಿಗೂ ಕೂಡ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕೆಲವು ನಿಮಿಷಗಳ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಹರೇ ನಮ ವಿದ್ವಾಂಸರಾದಂತಹ ಪಂಚ ಪಂಚಮುಖಿ ಪವಮಾನಾಚಾರ್ಯ ಅವರಿಗೆ ಸಮಿತಿ ವತಿಯಿಂದ ಅನೇಕ ಅನೇಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ఆచార్యరు హరే శ్రీనివాస భూచికామహ ఆత్మజ్ఞం అర్చయేత్ సంపత్తు బు ఎరు అప్రోక్ష జ్ఞాని పూజసేకు అంత ಭೂತಿಕಾಮಹ ಸಂಪತ್ತು ಬೇಡ ಅಂತ ಅಂಬೋರು ಯಾರಿದ್ದಾರೆ ಎಲ್ಲರೂ ಬೇಕಾಗಿರ್ತಕ್ಕಂಥವ್ರೆ ಹಾಗಾಗಿ ಮಂತ್ರಾಲಯ ಅಷ್ಟು ರಶ್ ಆಗಿರ್ತದೆ ಎಲ್ಲರೂ ಪ್ರತಿಯೊಬ್ಬ ಯಾರನ್ನು ಬಂದ ಅದೊಂದು ಅದು ಬೇಕು ಇದು ಬೇಕು ಇದು ಬೇಕು ಇದು ಬೇಕು ಇದು ಬೇಕು ಆದರೆ ಯಾರೂ ಕೂಡ ಕೈ ಖಾಲಿ ಆದು ಹೋ ಹೋದವರು ಯಾರಿಲ್ಲ ಎಲ್ಲರಿಗೂ ಕೂಡ ರಾಯರು ಕೊಡಗೈ ದೊರೆಗಳಾಗಿ ಎಲ್ಲರಿಗೂ ಕೂಡ ಅವರವರ ಮನೋಭಿಷ್ಟಗಳನ್ನು ಪೂರ್ಣ ಮಾಡ್ತಕ್ಕಂಥವ್ರು ಆಗ್ತಾಯಿದ್ದಾರೆ ಆದರೆ ವಿಶೇಷ ಏನಪ್ಪಾ ಅಂದರೆ ರಾಯರ್ ಕೆಲವರು ಅಂತರೇ ಲೌಕಿಕ ಏನು ಬೇಕೋ ರಾಯರ್ಗೆ ಕೇಳಿರಿ ಆಧ್ಯಾತ್ಮಿಕ ಬೇಕಾದರೆ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅಂತ ಏನೋ ಕೆಲವರು ಕುಹಿಕೆಗಳು ಮಾತಾಡ್ತಾರೆ ಅದು ಸರಿಯಾಗಿರ್ತಕ್ಕಂಥದ್ದಲ್ಲ ರಾಯರ ಒಂದು ಲೌಕಿಕವಾಗಿರ್ತಕ್ಕಂಥ ಸಂಪತ್ತು ಕೊಡೋ ಉದ್ದೇಶ ಏನಪ್ಪ ಅಂದರೆ ಸಣ್ಣ ಹುಡುಗರಿಗೆ ಹೇಗೆ ಮೊದಲು ಪ್ರಾರಂಭದಲ್ಲಿ ವಿದ್ಯಾಭ್ಯಾಸದ ಕಡೆ ಸ್ಕೂಲಿಗೆ ಹೋಗ್ಬೇಕಂದ್ರೆ ಸ ಚಾಕ್ಲೇಟು ಅದು ಇದು ಕೊಟ್ಟು ಅಬ್ ಅಭ್ಯಾಸ ಮಾಡಿ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅದರಂತೆ ಸಂಸ ಜೀವಿಯಾಗಿರ್ತಕ್ಕಂಥ ವ್ಯಕ್ತಿಗೆ ಸಂಸಾರದಲ್ಲಿರ್ತಕ್ಕಂಥ ಕಷ್ಟಗಳನ್ನು ಕಳೆದು ಲೌಕಿಕವಾದ ಸಮೃದ್ಧಿಯನ್ನು ಕೊಟ್ಟು ಭಗವಂತನ ಕಡೆ ತಿರುಗಿಸ್ತಾರೆ ಇದು ನನ್ನ ಕಣ್ ನಾನು ಜೀವನದಲ್ಲಿ ಕಂಡಿರ್ತಕ್ಕಂಥ ಎಷ್ಟೋ ಜನನ ಆ ರೀತಿಯಾಗಿರ್ತಕ್ಕಂಥದ್ದು ಬೆಂಗಳೂರು ಹತ್ರ ಆನೇಕಲ್ ಅಂತ ಒಂದು ಊರು ಆನೆ ಒಬ್ಬರು ಮಂತ್ರಾಲಯಕ್ಕೆ ಬಂದಿದ್ದರು ತಂದೆ ತಾಯಿ ಅತ್ತಿಗೆ ಹೀಗೆ ಮೂರು ಜನ ಒಬ್ಬ ಹುಡುಗ ರಾಘವೇಂದ್ರ ಅಂತ ಕರ್ಕೊಂಡು ಬಂದಿದ್ದ ಅವ್ರ ಮನೆಗೆ ಅವರ ಅತ್ತಿಗೆ ಅಕ್ಕಿ ಒಂದು ನಾಲ್ಕು ಹದಿನಾಲ್ಕು ಹದಿನೈದು ದೇವ್ವಗಳು ತಾಯಿಗೆ ಏಳ ಎಂಟು ದೇವ್ವ ಎಷ್ಟು ದಿವಸ ಇದ್ದರು ಗೊತ್ತಾ ಕನಿಷ್ಠ ಹತ್ತಿರ ಹತ್ರ ಒಂದು ವರ್ಷ ಮಂತ್ರಾಲಯದಲ್ಲಿ ಸೇವೆ ಮಾಡಿದ್ರು ಅವರು ಕೊನೆಗೆ ಅಲ್ಲಿ ಕೆಲವೇ ಮಂತ್ರ ಭಾಳ ದಿವಸ ಇದ್ದರೆ ಕೇಳ್ತಾರೆ ಮಂಟದವ್ರು ಸಹಜ ಯಾರು ಏನು ರೂಮ್ ಕೊಡೋದಿಲ್ಲ ಅಥವಾ ಊಟಕ್ಕೆ ಬರಬೇಡ ಅಂತಾರೆ ಕೆಲವೆಲ್ಲ ಅಂಥವಕ್ಕೆಲ್ಲ ಪರಿಷ್ಕಾರ ಮಾಡ್ಕೊತ್ತೆ ಬಂದೆ ನಾನು ರೂಮ್ ಕೊಡೋದಿಲ್ಲ ಅಂದರೆ ಕೊಡಪ್ಪ ನನ್ನ ಇದ್ರ ಮೇಲೆ ರೆಕೊಂಡ್ ಮೇಲೆ ಕೊಡಪ್ಪ ಅಂತೇಳಿ ಅಥವಾ ನಮ್ಮ ನಮ್ಮ ಸುಪರ್ದಿಯಲ್ಲಿರ್ತಕ್ಕಂಥ ರೂಮ್ ಕೊಡಿಸಿ ಮಧ್ಯಾಹ್ನ ಊಟಕ್ಕೆ ಹೇಳಿ ಹೀಗೆ ಒಂದು ವರ್ಷ ಪಾಪ ಅದು ಪ್ರತಿನಿತ್ಯದಲ್ಲೂ ಪಾದೋಪ್ರೋಕ್ಷಿಣೆ ಬರ್ತಿದ್ರು ಪಾದೋ ಪ್ರೋಕ್ಷಣೆ ಹಾಕ್ತಾಯಿದ್ರು ಬೆಳಗ್ಗೆ ನಮಸ್ಕಾರ ಹಾಕ್ತಾಯಿದ್ರು ಕೊನೆಗೆ ಅವ ಅತಿಕ್ಕೇನೋ ಜವ್ವಗಳನ್ನ ಮುಕ್ತಿ ಸಿಕ್ತು ಆದರೆ ಅವ್ರ ತಾಯಿಗೆ ತಂದೆಗೆ ಅದರಿಂದ ಸಿಗಲಿಲ್ಲ ಅವರು ಕಾಲವರ್ಷರಾದರು ಈಗ ಈ ಒಂದು ಎಂಟು ಹತ್ತು ದಿವ್ಸಗಳ ಮಂತ್ರಾಲಯಕ್ಕೆ ಬಂದಿರೋ ಅವ್ರ ಕುಟುಂಬ ಎಲ್ಲ ಈಗ ಅವನು ಹೇಗಿದ್ದಾನೆ ಅಂದರೆ ಸಮೃದ್ಧನಾಗಿದ್ದಾನೆ ವಿಶೇಷ ಏನಪ್ಪ ಅಂದರೆ ಈ ಮೂರು ವರ್ಷದಿಂದ ಸ್ವಾಮಿ ಪಂಚಾಂಗ ಹೊಸ ಪಂಚಾಂಗ ಬೇಕಂದರೆ ನಮ್ಮ ಮಂತ್ರಾಲಯಕ್ಕೆ ಒಬ್ಬ ಹುಡುಗನ ಕಳಿಸಿ ಪಂಚಾಂಗ ತರಿಸ್ಕೊಂಡು ಹೋಗ್ತಾನೆ ಅವನು ತರಿಸ್ಕೊಂಡು ಹೋಗೋ ಉದ್ದೇಶ ಏನಂದರೆ ಆ ಪಂಚಾಂಗದಲ್ಲಿ ನಾನು ಟಿಕ್ ಮಾಡಿಕೊಡ್ಬೇಕು ಯಾವಾಗ ಉಪವಾಸ ಮಾಡ್ತಕ್ಕಂಥ ದಿವಸ ಯಾವುದು ಅಂತ ಆ ಇಪ್ಪತ್ನಾಲ್ಕು ಪಂಚ ಏಕಾದಶಿಗಳು ಕೂಡ ಚಿಕ್ಕ ಮಾಡಿಕೊಟ್ಟು ಈ ದಿವಸ ಉಪವಾಸ ಮಾಡಪ್ಪ ಅಂದರೆ ಶುದ್ಧವಾದ ಉಪವಾಸ ಪ್ರತಿ ಏಕಾದಶಿ ಮಾಡ್ತಕ್ಕಂಥ ವ್ಯಕ್ತಿ ಅವನು ಅಬ್ರಾಹ್ಮಣ ಬ್ರಾಹ್ಮಣನಲ್ಲ ಯಾವ ಥರವಾಗಿರ್ತಕ್ಕಂಥ ನಮ್ಮ ಜೈತ ಸಿದ್ಧಾಂತದ ಗಾಳಿಯಲ್ಲಿ ದಾಸಿದ ದಾಸಾಹಿತ್ಯದ ಗಾಳಿಯಾಗಿ ಅವಿಲ್ಲ ಆದರೆ ರಾಯರು ಅವನೇನೋ ಕಷ್ಟ ಕೊಟ್ಟು ತಮ್ಮಲ್ಲಿ ಕರೆಸ್ಕೊಂಡು ಉದ್ಧಾರ ಮಾಡಿ ಈ ರೀತಿಯಾಗಿ ಸನ್ಮಾರ್ಗಕ್ಕೆ ಕಳಿಸ್ತಾರ ಅಂತಂದರೆ ಅಂದರೆ ರಾಯರ ಸೇವೆ ಕೇವಲ ಲೌಕಿಕ ಐಹಿಕ ಫಲಕ್ಕೆ ಮಾತ್ರ ಅಲ್ಲ ರಾಯರು ಸರ್ವ ಸಮರ್ಥರು ಭಗವಂತನ ವಿಶೇಷವಾದ ಅನುಗ್ರಹದಿಂದ ಸದಾ ವಾಯುದೇವರ ಆವೇಶದಿಂದ ರಾಯರು ಸಮರ್ಥರಾಗಿದ್ದಾರೆ ರಾಯರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸೇವೆ ಮಾಡಿದರೆ ನಾವೇ ಧನ್ಯರು ಅಂಥ ಒಂದು ರಾಯರ ಬಗ್ಗೆ ರಾಯರ ಸತ್ಸಾಂಗ ಸಾಂಗತ್ಯದ ಬಗ್ಗೆ ಉಪನ್ಯ ಉಪನ್ಯಾಸ ನೀಡಿರ್ತಕ್ಕಂಥ ಮಿತ್ರರಾಗಿರ್ತಕ್ಕಂಥ ಪೌಮಾನಾಚಾರ್ಯರಿಗೆ ಉಭಯ ಸಂಸ್ಥೆಗಳು ಬಯ ಅನಂತ ಅನಂತ ಧನ್ಯವಾದ ಅರ್ಪಣ ಮಾಡ್ತಾ ಗುರುರಾಜರ ಪ್ರಸಾದವನ್ನು ಶ್ರೀಪಾದಂಗಳ ಕೈಯಿಂದ ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ ಅಪ್ಪ ಸೊ ಬರಿ ಸರ್ ಮಧ್ಯಾಹ್ನ ಬಾಲರಾಮಾಯಣ ಮಂತ್ರಾಲಯದ ಮಕ್ಕಳು ಅಂತ ಅಂಬೋದಕ್ಕಿಂತ ಮ ಸಪ್ತಾಹದ ಮಕ್ಕಳಿಂದ ರಾಮಾಯಣದ ಕಥೆಯನ್ನು ತಮ್ಮ ತಮ್ಮ ಚಿಕ್ಕ ಚೊಕ್ಕದಾಗಿ ಒಂದು ನಿಮಿಷ ಹೇಳಿ ಇದು ಮಾಡಿದರು ಆ ಮಕ್ಕಳು ಗುರುರಾಜರ ಪ್ರಸಾದವನ್ನು ಶ್ರೀಪಾದಂಗಳ ಕೈಯಿಂದ ಬಂದು ಇಸ್ಕೊಂಡು ಹೋಗಬೇಕಾಗಿ ಬರೀ ಅಮ್ಮ ಬರಿ ಚಿತ್ರದುರ್ಗದ ಸಹನ ಪಿ ಜೆ ಪ್ರಕಾಶ್ ಪಿ ಜೆ ಪ್ರಕಾಶ್ ಪಿ ಪ್ರಕಾಶ್ ಬೆಳಗ್ಗೆ ಉಪನ್ಯಾಸ ಮಾಡಿರ್ತಕ್ಕಂಥ ಅಕ್ಷಯಾಚಾರ್ ಫಲ್ಮಾರು ಹಾಗೂ ಮಕ್ಕಳನ್ನ ತಯಾರು ಮಾಡಿರ್ತಕ್ಕಂಥ ಕುಷ್ಟಿಗೆ ದಂಪತಿಗಳು ಇಬ್ರು ಬರ್ಬೇಕಮ್ಮ